गुड ईवनिंग एवरीबडी देवर परिशुद्ध नाम के स्तोत्र उंटागले मतंद आवर्ती सायंकाल वेळेयल्ली अडवेंटिस्ट मीडिया सेंटर अर्पिसुत्तिरुव अंतराष्ट्रीय कन्नड सभाशाला पाठक्के निम्मेल्लरू हृदयपूर्वकवागि सायंकाल वेळेयल्ली स्वागतवन्न बयसुवंतरागिद्देवे। कूडि बंदतक्कंतेल्ल नन्न आत्मीय सहोदर सहोदरियरु बोधक वर्गदवरु मत्तु नम्म मध्यदल्लि डाक्टर्गळिद्दारे मत्तु चिक्क मक्कळिद्दारे निम्मेल्लरिगू येसु क्रिस्तन सुमधुर नामदल्लि यह अंतर्राष्ट्रीय कन्नड सभाशाल हृदयपूर्वक स्वागत बयसतने नमल अनेक सहोदर सहोदरियर यह कार्यक्रम भाग देवर विशेषवंत रीतली प्रतियोबर देवर आशीर्वाद तलांत अभिवृद्धिपड़ी ना निमेल नानू कार्यक्रम के स्वागत बयसता कूटव ना प्रारंभ सुमधुरव गीत ना कोण नम मध्यली सहोदरी शांत प्रिय कोलार नमें विशेष गीत हाड़ शांत प्रिय निम्हे ना स्वागत बयसते देवरी प्रीति सुवे येसु राज जीवंत दिन प्रीति साकु बालिन दिन प्रीति सुवे येसु राज जीवंत दिन प्रीति अंदे साकु बालन दिन साकय्या प्रीति साकय्या बेकय्या कृपे बेकय्या साकय्या प्रीति साकय्या बेकय्या कृपे बेकय्या लोकवेला तिरुगाडि बंदे येसय्या निन्नंत तंदे एल्लू सिगलिल नन्नय्या लोकवेला तिरुगाडि बंदे येसय्या निन्नंत तंदे एल्लू सिगलिल नन्नय्या नीनेने नन्नय ओडेय्या नीनिलदे जीव इल्लय्या प्रीति येसु राज जीवंत दिनवेल्ला इन प्रीति अंदे साकु बालन दिनवेल्ला इन प्रीति साकु बालिन दिनवेल्ला मेघ स्तंभवागी बंदे इरुलेल्ला अग्नि स्तंभवागी नडेदे हगलेल्ला मेघ स्तंभवागी बंदे इरुलेल्ला अग्नि स्तंभवागी नडेदे ನೀನೇನೆ ನನ್ನಯ ಗೆಳೆಯ ಕೈಹಿಡಿದು ನಡೆಸುವ ದೈವಿಯ ನೀನೇನೆ ನನ್ನಯ ಗೆಳೆಯ ಕೈಹಿಡಿದು ನಡೆಸುವ ದೈವಿಯ ಪ್ರೀತಿಸುವೆ ಯೇಸು ರಾಜ ಜೀವಂತ ದಿನವೆಲ್ಲ ನಿನ್ನ ಪ್ರೀತಿ ಒಂದೇ ಸಾಕು ಬಾಳಿನ ದಿನವೆಲ್ಲ ನಿನ್ನ ಪ್ರೀತಿ ಒಂದೇ ಸಾಕು ಬಾಳಿನ ದಿನವೆಲ್ಲ ತಂದೆ ತಾಯಿ ನನ್ನ ತಳ್ಳಿದರೆನಯ್ಯ ನೀನನ್ನ ಸೇವಿಸಿಕೊಂಡರೆ ಅಷ್ಟೇ ಸಾಕಯ್ಯ ತಂದೆ ತಾಯಿ ನನ್ನನ್ನು ತಳ್ಳಿದರೆನಯ್ಯ ನೀನನ್ನ ಸೇವಿಸಿಕೊಂಡರೆ ಅಷ್ಟೇ ಸಾಕಯ್ಯ ನೀನೇನೆ ನನ್ನಯ ತಾಯಿಯೋ ನನ್ನನ್ನು ಪ್ರೀತಿಸುವ ತಂದೆಯೋ ನೀನೇನೆ ನನ್ನಯ ತಾಯಿಯೋ ನನ್ನನ್ನು ಪ್ರೀತಿಸುವ ತಂದೆಯೋ ಪ್ರೀತಿಸುವೆ ಯೇಸು ರಾಜ
ಜೀವಂತ ದಿನವೆಲ್ಲ ನಿನ್ನ ಪ್ರೀತಿಯೊಂದೇ ಸಾಕು ಬಾಳಿನ ದಿನವೆಲ್ಲ ನಿನ್ನ ಪ್ರೀತಿಯೊಂದೇ ಸಾಕು ಬಾಳಿನ ದಿನವೆಲ್ಲ ಸಾಕಯ್ಯ ನಿನ್ನ ಪ್ರೀತಿ ಸಾಕಯ್ಯ ಬೇಕಯ್ಯ ನಿನ್ನ ರೂಪೇ ಬೇಕಯ್ಯ ಸಾಕಯ್ಯ ನಿನ್ನ ಪ್ರೀತಿ ಸಾಕಯ್ಯ ಬೇಕಯ್ಯ ನಿನ್ನ ರೂಪೇ ಬೇಕಯ್ಯ ಆಮೇನ್ ಆಮೇನ್ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ವಿಶೇಷ ಗೀತೆಯನ್ನು ಹಾಡಿದಂತ ಶಾಂತಪ್ರಿಯ ಮತ್ತು ಸಹೋದರಿ ಕೃಪಾ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಬಸವರಾಜ್ ವೈಎಸ್ ಅವರು ಇದ್ದಾರೆ, ಅವ್ರು ನಮ್ಗೆ ಪ್ರಾರ್ಥನೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊತೇನೆ. ಪ್ರಾರಂಭದ ಪ್ರಾರ್ಥನೆಯನ್ನ ನಮಸ್ಕಾರ ಪಾಸ್ಟರ್, ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಿ. ನಮಸ್ತೆ. ನಮಸ್ತೆ ನಮಸ್ತೆ ಪಾಸ್ಟರ್. ಓಕೆ, ಥ್ಯಾಂಕ್ ಯು. ನಮ್ಮನ್ನ ಅತ್ಯಧಿಕವಾಗಿ ಪ್ರೀತಿ ಮಾಡಿಕೊಂಡು ಬಂದಿರುವಂತ ನಮ್ಮ ಪರಲೋಕದ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಈ ಸಾಯಂಕಾಲದ ಸೂರ್ಯಾಸ್ತಮಾನದ ಗಳಿಗೆಯಲ್ಲಿ ನಾವು ಸಲ್ಲಿಸುವಂತವರಾಗಿದ್ದೇವೆ. ದೇವ ಅಪ ಕರ್ತನೆ, ನೀನು ಮಾಡಿರ್ತಕ್ಕಂತ ಉಪಕಾರಗಳನ್ನ ಮಹೋಪಕಾರಗಳನ್ನ ನಾವು ಜ್ಞಾಪಕ ಮಾಡಿಕೊಂಡವರಾಗಿ ಪ್ರತಿನಿತ್ಯವೂ ಕೂಡ ಸ್ವಾಮಿ, ನಾವು ಅಲ್ಪರು ಅಯೋಗ್ಯರು ಪಾಪಿಗಳಾಗಿರುವಾಗಲೂ ಕೂಡ ಸ್ವಾಮಿ ನಿಮ್ಮನ್ನ ಅರಿತು ಅರಿಯದೆ ಜೀವಿಸುವಂತಹ ಸಂದರ್ಭದಲ್ಲಿ ಕರ್ತನೇ ನಮ್ಮನ್ನ ನೀವು ಕೈ ಬಿಡಲಾರದೆ ಪುನಃ ನಿನ್ನ ಮಾರ್ಗಕ್ಕೆ ತಕ್ಕಂತೆ ನಮ್ಮನ್ನ ನಡೆಸಿಕೊಂಡು ಬರ್ತಾ ಇದ್ದೀವಿ ಸ್ವಾಮಿ, ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ಸಾಯಂಕಾಲದ ಗಳಿಗೆಯಲ್ಲಿ ಕರ್ತನೇ ಈ ದಿನದ ಸಬ್ಬತ್ ಪಾಠಶಾಲೆಯನ್ನ ತೆಗೆದುಕೊಂಡು ಬರುವಂತ ನಿಮ್ಮ ಮಗನನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಮೂಲಕ ಬರತಕ್ಕಂತ ವಾಕ್ಯಗಳು ನಿನ್ನವುಗಳಾಗಿರಲಿ ದೇವ. ಆ ವಾಕ್ಯಗಳ ಮೂಲಕ ನಾವೆಲ್ಲರೂ ಕೂಡ ನಿನ್ನ ಆಶೀರ್ವಾದವನ್ನು ಹೊಂದುವಂತಹ ಮಹಾಭಾಗ್ಯವನ್ನು ನಮ್ಮೆಲ್ಲರಿಗೂ ನೀನು ದಯಪಾಲಿಸಿಕೊಡ್ರಿ ಎಂಬುದಾಗಿ ನಿಮಗೆ ಪ್ರಾರ್ಥಿಸ್ತೇವೆ ಕರ್ತನೆ. ಈ ಒಂದು ಪರಿಶುದ್ಧವಾದ ಸಮಯದಲ್ಲಿ ಈ ಒಂದು ಜೂ ಮೂಲಕ ಕರ್ತನೆ ಸೇರಿ ಬಂದಂತ ಎಲ್ಲಾ ಪ್ರಿಯರನ್ನ, ಎಲ್ಲಾ ಸಹೋದರನ್ನ, ಸಹೋದರಿಯರನ್ನ, ಬೋಧಕರಗಳನ್ನ, ಬೋಧಕರ ಕುಟುಂಬ ವರ್ಗದವರನ್ನ ಆಶೀರ್ವದಿಸಿರಿ, ಬಲಪಡಿಸಿರಿ ಅಪ್ಪ ತಂದೆಯೇ. ನಿನ್ನ ಸತ್ಯ ವೇದದ ವಚನಗಳು, ನಿನ್ನ ಸತ್ಯ ವೇದ ಜೀವವುಳ್ಳ ವಾಕ್ಯಗಳು ಎಲ್ಲಿಂದ ಎಲ್ಲಿಗೋ ಕೂಡ ಹರಡ್ತಾ ಇದ್ದೇವೆ ಸ್ವಾಮಿ. ಜನರು ಎಲ್ಲಿಂದ ಎಲ್ಲಿಗೋ ಸ್ವಾಮಿ ನಿನ್ನ ಆಶೀರ್ವಾದವನ್ನ ಪಡೆಯುತ್ತಾ ಇದ್ದಾರೆ ಅಪ್ಪ ತಂದೆ. ಹೀಗಿರುವಾಗ ಕರ್ತನೆ ಈ ದಿನದ ಸಂದೇಶವನ್ನ ತರತಕ್ಕಂತ ನಿನ್ನ ದಾಸನನ್ನ ಹೆಚ್ಚಾಗಿ ಆಶೀರ್ವಿಸಿರಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಈ ಒಂದು ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯು ಬೋಧಕರಾಗಿರ್ತಕ್ಕಂತ ಸುರೇಂದ್ರಯ್ಯನವರ ಮೂಲಕ ಸ್ವಾಮಿ ನಡೀತಾ ಇರುವಾಗ ಕರ್ತನೆ ಅವರ ನೇತೃತ್ವದಲ್ಲಿ ಸ್ವಾಮಿ ಈ ಒಂದು ಕಾರ್ಯಕ್ರಮವು ಪ್ರತಿದಿನ ಮೂಡಿ ಬರುವಾಗ ಕರ್ತನೆ ಬೆಳಗಿನ ಮನ್ನಾ ಆಹಾರವನ್ನು ಕೂಡ ಸ್ವಾಮಿ ಅವರು ಆಯೋಜನೆ ಮಾಡಿರುವಾಗ ಕರ್ತನೆ ಅಪ್ಪ ತಂದೆ ಈ ಆಶೀರ್ವಾದವನ್ನ ಎಲ್ಲಾ ನಿನ್ನ ಪ್ರಿಯ ಮಕ್ಕಳಿಗೆ, ನಿನ್ನ ಭಕ್ತರಿಗೆ, ನಿನ್ನ ಪ್ರಜೆಗಳಿಗೆ ನೀನು ದಯಪಾಲಿಸುತ್ತಾ ಬರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಉಪದೇಶವನ್ನ ಪ್ರತಿಯೊಬ್ಬರಿಗೂ ದಯಪಾಲಿಸು ಸ್ವಾಮಿ. ನಿನ್ನ ಮಾರ್ಗದರ್ಶನವನ್ನ ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡ್ರಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಪ್ರತಿ ದಿನವೂ ಸ್ವಾಮಿ ಅನುದಿನದ ಮನ್ನಾ ಆಹಾರವನ್ನು ಹಾಗೂ ಸಾಯಂಕಾಲದ ಆಶೀರ್ವಾದವನ್ನ ಪ್ರತಿಯೊಂದೊಂದು ಅಡ್ವೆಂಟಿಸ್ಟ್ ಕುಟುಂಬದವರನ್ನ ಹಾಗೂ ಇನ್ನುಳಿದ ಎಲ್ಲಾ ಕುಟುಂಬದವರಿಗೂ ಕೂಡ ನೀನು ದಯಪಾಲಿಸುತ್ತಾ ಬರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ತಂದೆಯೇ, ನಿನ್ನ ಹೆಚ್ಚಾದ ನಿನ್ನ ಇತಿಹಾಸವನ್ನ, ನಿನ್ನ ಸತ್ಯತೆಯನ್ನ, ನಿನ್ನ ಗುಣಾರ್ಥವನ್ನ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನೀನು ತಿಳಿಯಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕ ಬೋಧಕ ವರ್ಗದವರು ಸ್ವಾಮಿ ಪ್ರತಿದಿನವೂ ಒಂದೊಂದು ದಿನದ ಪಾಠಶಾಲೆಯನ್ನ ಅವರು ಬೋಧಿಸುತ್ತಿರುವಾಗ ನಿನ್ನ ಆತ್ಮಿಕ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ನೀನು ದಯಪಾಲಿಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬೇಗನೆ ಬರಲಿಕ್ಕಿರುವ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ತಮ್ಮ ಪಾದಗಳಿಗೆ ಬಿದ್ದು ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಧನ್ಯವಾದ ಪ್ರಾರ್ಥನೆಗಾಗಿ. ಓಕೆ, ಈ ಸಮಯದಲ್ಲಿ ನಾವು ಈ ದಿನದ ಬುಧವಾರ ನಾವು ಕತೆ ಇರೋದಿಲ್ಲ, ಯಾಕಂದ್ರೆ ಭಾನುವಾರ ಮತ್ತು ಬುಧವಾರ ನಾವು ಆರೋಗ್ಯದ ವಿಷಯವಾಗಿ ನಾವು ತಿಳ್ಕೊಳ್ತೇವೆ. ಓಕೆ, ಆರೋಗ್ಯ ಎಷ್ಟು ನಮ್ಮ ಜೀವಿತಕ್ಕೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆರೋಗ್ಯವೂ ಸಹ ನಮಗೆ ಒಂದು ಭಾಗ್ಯ ಅನ್ನುವಂಥದ್ದು. ಈ ದಿನ ನಮಗೆ ಆರೋಗ್ಯ ಸಂದೇಶವನ್ನ ನಮಗೆ ತಿಳಿಸ್ಲಿಕ್ಕೆ ನಮ್ಮ ಮಧ್ಯದಲ್ಲಿ ಹಿರಿಯ ಡಾಕ್ಟರ್ಗಳು ಬಂದಿದ್ದಾರೆ. ಡಾಕ್ಟರ್ ಶರತ್ ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾಗಿ ಅವರ ವೃತ್ತಿಯನ್ನ ಮತ್ತು ಅವರ ಕುಟುಂಬವನ್ನ ಮತ್ತು ಅವರ ಸೇವೆಯನ್ನ ಅವ್ರು ಮಾಡುವಂತಹ ಒಂದು ಕ್ಲಿನಿಕ್ ನ ದೇವರು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಈ ಸಮಯದಲ್ಲಿ ಡಾಕ್ಟರ್ ಶರತ್ ಮ್ಯಾಥ್ಯೂ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ನಾವು ಸ್ವಾಗತವನ್ನು ಬಯಸ್ತಾ
समय आरोग्य विषय नमेंगे तुड़े ना निम्ल विनते मैक आनकोली मैक नमस्ते नमस्ते डॉक्टर नमस्ते डॉक्टर ವಾರದ ಬಗ್ಗೆ ನಾನು ಲಾಸ್ಟ್ ಟೈಮ್ ನಾನು ನಿಮ್ಗೆ ನೆಕ್ ಪೇನ್ ಬಗ್ಗೆ ಹೇಳ್ಕೊಟ್ಟೆ ಬಟ್ ಅಲ್ಲಿ ಸ್ವಲ್ಪ ಸಮಯ ಏನೋ ಸಿಕ್ಕಿಲ್ಲ ನನಗೆ ಸ್ವಲ್ಪ ಏನೋ ಒಂದು ಅರ್ಜೆಂಟ್ ಮೀಟಿಂಗ್ ಅಲ್ಲಿ ಇದ್ದೆ ನಾನು ಸೊ ಈಗ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ ನಾನು ಟೈಮ್ ಇದೆ ಟೈಮ್ ಉಂಟು ಸೊ ನಮ್ಮ ಸಿಸ್ಟರ್ ಅವ್ರು ಹೇಳಿದ್ರು ಸ್ವಲ್ಪ ಜಾಸ್ತಿ ಇದು ಮಾಡ್ಕೋ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಬಗ್ಗೆ ನಾನು ಏನ್ ಹೇಳ್ಕೊಟ್ಟೆ ಅಂದ್ರೆ ಬ್ಯಾಕ್ ಪೇನ್ ಬಗ್ಗೆ ಹೇಳ್ಕೊಟ್ಟೆ ಯಾಕಂದ್ರೆ ಯೂಶ್ವಲಿ ಈಗ ಸೊಂಟ ನೋವು ಅಂದಾಗ ಏನಾಗ್ತದೆ ಪ್ರತಿಯೊಂದು ಮನುಷ್ಯನಿಗೆ ಒಂದು ಫ್ರಸ್ಟ್ರೇಷನ್ ತಂದು ಆ ಫ್ರಸ್ಟ್ರೇಷನ್ ಯಾಕೆ ಬರ್ತದೆ ಪೇನ್ ಇಂದ ಪೇನ್ ಇಂದ ಯಾಕೆ ಬರ್ತದೆ ರೀಸನ್ ಪೇನ್ ಯಾಕೆ ಬರ್ತದೆ ನಾವು ಕರೆಕ್ಟ್ ಆಗಿ ವ್ಯಾಯಾಮ ಮಾಡಲ್ಲ ದೇಹಕ್ಕೆ ಈಗ ನಾವು ಏನ್ ಮಾಡ್ತೀವಿ ಮನೇಲಿರೋ ಗಾರ್ಡನ್ ಗಿಡಕ್ಕೆ ನಾವು ದಿನ ನೀರ್ ಹಾಕ್ತೀವಿ ಹೊರತು ನಮ್ ದೇಹಕ್ಕೆ ಏನ್ ಬೇಕು ನಾವು ಅದನ್ನ ಮಾಡ್ಕೊಡಲ್ಲ ಪ್ರತಿಯೊಬ್ಬೊಬ್ರು ಏನಾಗ್ತದೆ ಒಂದೊಂದು ಒಂದೊಂದು ರೋಗಿಗಳು ಒಂದೊಂದು ಆಲ್ಮೋಸ್ಟ್ 90% ಆಫ್ ದ ಪಾಪ್ಯುಲೇಷನ್ ಇಂಡಿಯಾ ಆರ್ ಸಫರಿಂಗ್ ಫ್ರಮ್ ದ ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಯಾಕೆ ರೀಸನ್ ಯಾಕೆ ಬ್ಯಾಕ್ ಪೇನ್ ಏನಾಗ್ತದೆ ನಾವು ಕೂತ್ಕೊಳ್ಳೋ ರೀತಿ ಹೇಗಿರ್ತದೆ ನಾವು ಮಲ್ಕೊಳಗ ಹೇಗಿರ್ತದೆ ಈಗ ನೋಡಿ ಮಕ್ಕಳು ನಾವೆಲ್ಲ ಈಗ ಎಲ್ಲ ಸೀರಿಯಲ್ ಎಲ್ಲ ಬಂದ್ಬಿಟ್ಟು ಸೀರಿಯಲ್ ಮುಂದೆ ಕೂತ್ಕೊಂಡ್ರೆ ಬೆಳಿಗ್ಗೆ ಸಾಯಂಕಾಲ 6 ಗಂಟೆ ಕೂತ್ಕೊಂಡು ರಾತ್ರಿ 10 ಗಂಟೆ ತಗೊಂಡು ಯಾರು ಹೇಳಲ್ಲ ಮೇನ್ ಪ್ರಾಬ್ಲಮ್ ಅದೇ ಯಾಕಂದ್ರೆ ಲ್ಯಾಕ್ ಆಫ್ ಎಕ್ಸಸೈಸಸ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಬರ್ತದೆ ಈಗ ಎಕ್ಸಸೈಸ್ ದೇಹಕ್ಕೆ ಇಲ್ಲಿದಾಗ ಏನೆಲ್ಲ ತೊಂದರೆ ಬರ್ತದೆ ಬೇಸಿಕ್ ಆಗಿ ಒಂದು ಡಯಾಬಿಟಿಸ್ ಶುರು ಆಗ್ತದೆ ಅಲ್ಲಿ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಅಂತೀವಿ ಯಾಕಂದ್ರೆ ಏನಾದ್ರೂ ನಾನು ಪ್ಯಾಂಕ್ರೇಸ್ ಇಂದನೇ ನಮ್ಗೆ ಅಲ್ಲಿಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗಿ ಇಲ್ಲಿಂದ ಬರಬೇಕು ಅದು ದೇಹಕ್ಕೆ ಹೋಗಿ ಎಲ್ಲ ದೇಹಕ್ಕೆಲ್ಲ ಬಂದು ಎಲ್ಲ ಫಿಲ್ಟರ್ ಆದಾಗ ಅದು ಬಾಡಿಗೆ ಏನ್ ಬೇಕು ಆ ಅಂಶವನ್ನು ಕರೆಕ್ಟ್ ಆಗಿ ಸಿಗ್ತದೆ ಒಂದು ಅದು ಡಯಾಬಿಟಿಸ್ ಬರ್ತದೆ ಇಲ್ಲೊಂದು ಹೈಪರ್ ಟೆನ್ಷನ್ ಅದು ಬಿ ಪಿ ಬ್ಲಡ್ ಪ್ರೆಷರ್ ಯಾಕೆ ಬರೋದು ಕರೆಕ್ಟ್ ಆಗಿ ಪಂಪ್ ಆಗಲ್ಲ ನಮ್ಗೆ ಏನ್ ಬೇಕು ದೇಹಕ್ಕೆ ಈಗ ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ಬರೀ ಕೆಲಸ ಮಾಡ್ತೀವಿ ಮನೆಗೆ ಬರ್ತೀವಿ ಊಟ ಮಾಡ್ತೀವಿ ಹೆಂಡತಿ ಮಕ್ಳ ಜೊತೆ ಮಾಡ್ತೀವಿ ಮಲ್ಕೋದಿವಿ ಮುಗ್ದಾಯ್ತು ಬಟ್ ದೇಹಕ್ಕಂತ ಏನ್ ಮಾಡಿದ್ವಿ ನಾವು ಈಗ ಅಲ್ಲಿ ಬೇರೆ ಯಾರಿಗೂ ಒಂದು ತೊಂದರೆ ಬೆಂಗಳೂರು ಮೈಸೂರು ಎಲ್ಲ ತೊಂದರೆ ಉಂಟು ನಾವು ಹೋಗ್ತೀವಿ ಟ್ರಾವೆಲ್ ಮಾಡಿ ಹೋಗ್ತೀವಿ ಬಟ್ ನಾವು ಅವ್ರ ಪ್ರಾಬ್ಲಮ್ ನೋಡ್ಲಿಕ್ಕೆ ಹೋಗ್ತೀವಿ ಬಟ್ ನಮ್ದು ಪ್ರಾಬ್ಲಮ್ ಯಾರು ನೋಡ್ಕೊತಾರೆ ಈಗ ಯಾರು ಕಷ್ಟ ಅಂತ ಬಂದಾಗ ನಾವು ಹೋಗ್ತೀವಿ ನಮ್ ಕಷ್ಟ ಅಂದ್ರೆ ಯಾರು ಬರಲ್ಲ ಆಗ ಯಾಕಂದ್ರೆ ಅದು ಅದೆಲ್ಲ ಪ್ರಿವೆನ್ಷನ್ ಮಾಡ್ಕೋಬಹುದು ಸೊ ಈಗ ಒಂದು 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 ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು ಬೇಸಿಕ್ ಆಗಿ ಎಕ್ಸಸೈಸ್ ಮಾಡಿದ ಒಂದು ಹೈಪರ್ ಟೆನ್ಸಿ ಬರ್ತದೆ ಡಯಾಬಿಟಿಸ್ ಬರ್ತದೆ ಅಸಿಡಿಟಿನೂ ಜಾಸ್ತಿ ಆಗಿ ಈಗ ಎಲ್ರಿಗೂ ಅಸಿಡಿಟಿ ಜಾಸ್ತಿ ಬರ್ತದೆ ಯಾಕೆ ಅವ್ರು ಹೇಳಿದ್ರೆ ನಾನು ಡಾಕ್ಟರ್ನ ಅಲ್ಲಿ ತಿಂದೆ ಅದು ತಿಂದೆ ಆ ಮೆಡಿಸಿನ್ ತಿಂದೆ ಇದು ಮಾಡಿದೆ ಎಲ್ಲ ಚೆಕಪ್ ಮಾಡಿದೆ ಏನು ಪ್ರಯೋಜನ ಆಗಿಲ್ಲ ಯಾಕೆ ಅದೆಲ್ಲ ಯಾಕೆ ಪ್ರಯೋಜನ ಇಲ್ಲ ಮೆಡಿಸಿನ್ಸ್ ಏನಾಗ್ತದೆ ತೊಂದರೆನ ಕಡಿಮೆ ಮಾಡಿದ್ರೆ ಬಟ್ ತೊಂದರೆ ಹೋಗ್ಸಲ್ಲ ನಮಗ್ ಬೇಕಾದ್ರೆ ತೊಂದರೆ ಹೋಗ್ಬೇಕಾಗಿರೋದು ನಮಗೆ ಸೊ ಏನಾಗ್ತದೆ ಒಂದು ಇದು ನಾವು ಇದ್ರ ಬಗ್ಗೆ ನಾವು ಸ್ಪೈನ್ ಅಂತ ಹೇಳ್ತೀವಿ ನಾವು ಇದ್ರ ಬಗ್ಗೆ ಇದೊಂದು ಮೂಳೆ ಅದೊಂದು ಮನುಷ್ಯನ ಅಸ್ಥಿ ಪಂಜರ ಇದೊಂದು ಸೊ ಇದ್ರ ಏನಾಗ್ತದೆ ಬೇಸಿಕಲಿ ಹಿಂಗೆ ಇರ್ತದೆ ನಮ್ ದೇಹದ ಬಂದು ಸೊ ನಾವ್ ಏನೇ ಮಾಡ್ರಿ ಹಿಂಗೆ ಬೆಂಡ್ ಆಗ್ತದೆ ಹಿಂಗೆ ಬೆಂಡ್ ಆಗ್ತದೆ ಸೈಡ್ ಬೆಂಡ್ ಆಗ್ತದೆ ಈ ಕಡೆ ಬೆಂಡ್ ಆಗ್ತದೆ ನಾವ್ ಹಿಂಗೆ ರೊಟೇಷನ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸೊ ಒಂದ್ರಲ್ಲಿ ಏನಾಗ್ತದೆ ಈ ಪ್ರತಿ ಒಂದೊಂದು ಮಾಂಸ ಖಂಡಗಳಲ್ಲಿ ಇದೆಲ್ಲ ಏನಾಗ್ತದೆ ಒಂದಕ್ಕಂತೂ ಟೈಟ್ ಆಗಿ ಕೂತ್ಕೋದು ಯಾಕಂದ್ರೆ ಒಂದೊಂದು ಲಿಂಕ್ ಇರ್ತದೆ ಪ್ರತಿಯೊಂದಕ್ಕೂ ಲಿಂಕ್ ಇರ್ಬೇಕು ಇದು ಓಪನ್ ಆಗ್ಬೇಕು ಲಿಂಕ್ ಇದು ನಾವ್ ಏನ್ ಎಕ್ಸೈಸ್ ಮಾಡ್ರು ಓಪನ್ ಆಗ್ಬೇಕು ಬರ್ಬೇಕು ಬೆಂಡ್ ಮಾಡ್ಬೇಕು ಶಾಕ್ ಅದ್ರ ಕುಷನಿಂಗ್ ತರ ಇರ್ತದೆ ಆ ಕುಷನಿಂಗ್ ಏನಾಗ್ಬೇಕು ನಮ್ಗೆ ಒಂದು ಬೇಸಿಕಲ್ ಆಗಿ ಕರೆಕ್ಟ್ ಆಗಿ ಒಳಗಡೆ ಅದು ನೀರ್ ಅಂಶ ಜಾಸ್ತಿ ಇರ್ತದೆ ಆ ಒಂದೇ ಪ್ರೆಷರ್ ಆಗ್ತಾರೆ ಏನಕ್ಕದ ಒಂದಕ್ಕೊಂದು ಕಂಪ್ರೆಷನ್ ಆದಕ್ಕೆ ಏನಾಗ್ತದೆ ಈ ಬ್ಯಾಕ್ ಅಲ್ಲಿ ಹಿಂಗೆ ಕಂಪ್ರೆಷನ್ ಆಗ್ತದೆ ಸೊ ಕಂಪ್ರೆಷನ್ ಆದ ಮೊದಲು ಡಿಸ್ಕ್ ಬಂದು ಕಂಪ್ರೆಷನ್ ಆಗ್ತದೆ ಇಲ್ಲಿಂದ ಸೈಡ್ ಇಂದ ಹೋಗುವಂತ ನರಗಳೆಲ್ಲ ಬಂದು ಕಂಪ್ರೆಷನ್ ಆಗ್ತಾನೆ ಕಂಪ್ರೆಷನ್ ಆದಾಗ ಏನಾಗ್ತದೆ ಅದು ಆದಾಗ ಏನೋ ಆ ಕಾಲ್ ಸೆಳೆತ ನಮ್ ಜುಮ್ ಜುಮ್ ಅಂತ ಹೇಳೋದು ನಡಿಲಿಕ್ಕಾಗಲ್ಲ ಸುಸ್ತು ಸಂಕಟ ಒಂದ್ ಮೆಟ್ಲು ಹತ್ಲಿಕ್ಕೆ ಕಷ್ಟ ಆಗ್ತದೆ ಒಂದ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರಲ್ಲ ಯಾವ್ದಕ್ಕೂ ಮನ್ಸು ಮೂಡ್ ಹಾಳಾಗ್ತಾ ಇರ್ತದೆ ಪ್ರತಿಯೊಂದಕ್ಕೂ ಮತ್ತೆ ದೇಹಕ್ಕೊಂದು ಹಲಸೆ ಒಂದು ಆಗ್ತಾರದು ಏನ್ ಮಾಡ್ರು ಆಗಲ್ಲ ಇದಂದ್ಬಿಟ್ಟು ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಮೆಡಿಸಿನ್ ತಗೋತೀವಿ ಮೆಡಿಸಿನ್ ಏನ್ ಮಾಡ್ತಾರೆ ನಮ್ಗೆ ಬಂದು ನೋವುನ ಕಡಿಮೆ ಮಾಡ್ಬೋದು ಬಟ್ ನಮ್ಗೆ ತೊಂದರೆ ಹೋಗ್ಬೇಕಾಗ್ತದೆ ಈಗ ಹೊಟ್ಟೆ ನೋವು ಬಂತಂತ ಹೇಳ್ಬಿಟ್ಟು ನಾವು ನಾವು ತಲೆನೋವು ಬಂತಂದ್ರೆ ತಲೆನೋವು ಸಾರಿಡನ್ನೋ ಅನ್ನೋಸಿನ ಏನೋ ತಗೋ ತಿಂತೀವಿ ನಾವು ಬಟ್ ತಲೆನೋವು ಯಾಕೆ ಬಂದಂತ ಅದಕ್ಕೂ ಫಸ್ಟ್ ಅದಕ್ಕೆ ಕರೆಕ್ಟ್ ಆಗಿ ರೂಟೀನ್ ಪ್ರಾಬ್ಲಮ್ ಗೊತ್ತಾದ್ರೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸುಲಭ ಸೊ ಇದ್ರಲ್ಲಿ ಏನಾಗ್ತದೆ ಇಲ್ಲೆಲ್ಲ ಒಂದು ಪ್ರತಿ ಒಂದೊಂದು ಜಾಯಿಂಟ್ಗೂ ಮಾಂಸ ಇಂಪಾರ್ಟೆಂಟ್ ಇರ್ತದೆ ಆ ಮಾಂಸಗಳು ಏನಾಗ್ತದೆ ಎಲ್ಲ ಟೈಟ್ ಆಗ್ತಾ ಹಿಂಗೆ ಕೂತ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಏನಾದ್ರೆ ಇದು ಸ್ಟಿಫ್ ಆಗ್ಬಿಡ್ತದೆ ಸೊ ನೀವ್ ಏನೇ ಮಾಡ್ರು ಬೆಂಡ್ ಮಾಡ್ರು ಆಗಲ್ಲ ಇದು ಬರಲ್ಲ ಸೊ ಸ್ಟಿಫ್ ಆದಾಗ ಏನಾಗ್ತದೆ ಒಂದೊಂದು ಪ್ರತಿಯೊಂದು ಪೇಷಂಟ್ ಒಂದೊಂದ್ರಲ್ಲಿ ಒಂದ್ಸರಿ ಹಿಂಗೆ ಆಗ್ತದೆ ಇದು ಇಲ್ಲ ಹಿಂದೆ ಬರ್ತದೆ ಇಲ್ಲ ಒಂದ್ಸರಿ ಮೇಲೆ ಹಿಂಗೆ ಹೋಗ್ತಾನೆ ಇಲ್ಲ ಹಿಂಗೆ ಬರ್ತದೆ ಇಲ್ಲ ಇದು ಒಳಗಡೆ ಬರ್ತದೆ ಇಲ್ಲ ಹೊರಗಡೆ ಹೋಗ್ತದೆ ಇಷ್ಟೆಲ್ಲ ರೀಸನ್ ಇದೆ ಸೊ ಅದ್ರಲ್ಲಿ ಏನಾಗ್ತದೆ ಪ್ರತಿಯೊಂದು ಏನಾಗ್ತದೆ ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟ್ ಬೇಸಿಕಲಿ ಈಗ ನಾವು ಕೂತ್ಕೋತೀವಿ ಆಲ್ಮೋಸ್ಟ್ ನಾನು ಎಲ್ರು ಕಟ್ಟು ನೀವು ಕೂತ್ಕೊಳ್ಳಿ ಬೇಡ ಅಂತಿಲ್ಲ ಆದಷ್ಟು ನೆಟ್ಟಿಗೆ ಕೂತ್ಕೊಳ್ಳಿ ಬ್ಯಾಕ್ ಸಪೋರ್ಟ್ ಬೇಡ ಬ್ಯಾಕ್ ಸಪೋರ್ಟ್ ಬೇಕಾದ್ರೆ ಒಂದು ಚಿಕ್ಕದೊಂದು ಟವಲ್ನ ರೋಲ್ ಮಾಡ್ಕೊಂಡು ಈ ತರ ಒಂದು ಚಿಕ್ಕ ಟವಲ್ನ ರೋಲ್ ಮಾಡ್ಕೊಂಡು ಇಲ್ಲಿ ಸೊಂಟಕ್ಕೆ ನಾವು ಹಿಂಗೆ ಹಾಕೋಬೇಕು
ಹಿಂಗೆ ಹಾಕೊಂಡು ಕೂತ್ಕೊಂಡಾಗ ಏನಾಗ್ತದೆ ಅದು ಸ್ಪೈನ್ ಬಂದು ಜಾಯಿಂಟ್ ಓಪನ್ ಆಗ್ತಾನೆ. ಸೊ ಓಪನ್ ಆದಾಗ ಏನಾಗ್ತದೆ ಆಟೋಮೆಟಿಕ್ ಆಗಿ ನಮಗೆ ನರ್ವ್ ಇದ್ದಿದ್ದೆಲ್ಲ ಬಂದು ಸರಿಯಾಗ. ಬಟ್ ಎವ್ರಿ 20 ಮಿನಿಟ್ಸ್ ಎತ್ಬಿಟ್ಟು ವಾಕ್ ಮಾಡಲೇಬೇಕು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಫಸ್ಟ್ ಒಂದೇ ನಿಮಿಷ. ಇದು ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಮಾಂಸ. ಸೊ ಏನಾಯ್ತು ಪ್ರತಿಯೊಬ್ಬೊಬ್ಬರಿಗೂ ಇದು ಮಾಂಸ ಇದ್ದೇ ಇರ್ತದೆ. ಇದು ಒಂದು ಲೇಯರ್ ಅಂತೀವಿ ನಾವು, ಅದ್ರ ಮೇಲೆ ಇದು ಒಳಗಡೆ ಇನ್ನೊಂದು ಲೇಯರ್ ಇರ್ತದೆ. ಸೊ ಏನಾಗ್ತದೆ ನಮ್ಗೆ ಇಲ್ಲಿಂದ ಸೊಂಟ ನೋವು ಬರ್ತದೆ ಜಾಸ್ತಿ ಬಂದು ಇಲ್ಲಿ ಬರೋದು. ಸೊ ಇಲ್ಲಿಂದ ಬಂದಾಗ ಏನಾಗ್ತದೆ ನೋಡಿ, ಈ ಮಾಂಸ ಎಲ್ಲ ಬಂದು ಟೈಟ್ ಆಗ್ತಾ ಇರ್ತದೆ. ಸೊ ಟೈಟ್ ಆದಾಗ ಮಾಂಸಗಳೆಲ್ಲ ಏನಾಗ್ತದೆ, ಅಲ್ಲಿರ್ತಕ್ಕಂಥ ಈ ನರ, ಈ ಯೆಲ್ಲೋ ಕಲರ್ ಅಂತಿಲ್ಲ ನಾವು, ಈ ನರ ಬಂದು ಏನಾಗ್ತದೆ ಎಲ್ಲ ಬಂದು ಕಂಪ್ರೆಷನ್ ಆಗ್ತದೆ. ಕಂಪ್ರೆಷನ್ ಆದಾಗ ಏನಾಗ್ತದೆ, ಇಲ್ಲಿದ್ದ ನಮಗೆ ತೊಂದರೆ ಏನುಂಟು, ಅದು ಕೂತ್ಕೊಂಡಿರ್ತದೆ. ಆ ಕೂತ್ಕೊಂಡಾಗ ಏನಾಗ್ತದೆ, ಇದಾದಾಗ ಏನ್ ಮಾಡ್ತದೆ, ಜಾಸ್ತಿ ಬಂದು ಈ ರೀತಿ ಇದು ಮಸಲ್ಸ್ ಎಲ್ಲ ವೀಕ್ ಆಗಿ 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 ಹೋದಾಗ ಏನೋ ಇಲ್ಲಿಂದ ಕೆಳಗಡೆ ತನಕ ನಿಮಗೆ ನೋವು ಬರ್ತಾ ಇರ್ತದೆ. ಈ ನೋವು ಬಂದಾಗ ಏನಾಗ್ತದೆ, ಮತ್ತೆ ಮುಂದ್ಗಡೆ ಇಲ್ಲಿ ಆದಾಗ ಏನಾಗ್ತದೆ, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗ್ತದೆ. ಸೊ ಇಲ್ಲಾಂದ್ರೆ ಏನಾಗ್ತದೆ, ಯೂರಿನರಿ ಇನ್ಕಾಂಟಿನೆನ್ಸ್ ಆಗ್ತದೆ, ಅಂದ್ರೆ ಯೂರಿನರಿ ಇನ್ಕಾಂಟಿನೆನ್ಸ್ ಆಗ್ತದೆ, ಮಂಡಿ ನೋವು ಬರ್ತದೆ, ಪಾದ ನೋವುಗಳು ಬರ್ತದೆ, ಮತ್ತೆ ಈ ಮಂಡಿ ನೋವಲ್ಲಿ ಇಲ್ಲೆಲ್ಲ ನೋವು ಬರ್ತದೆ, ಮತ್ತೆ ಪಾದಗಳೆಲ್ಲ ನೋವು ಬರ್ತದೆ. ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ, ಈ ಒಳಗಡೆ ಇರ್ತಕ್ಕಂಥ ಮಸಲ್ಸ್ ಎಲ್ಲ ಒಳಗಡೆ ಇದ್ದು ಏನಾಗ್ತದೆ, ಒಳಗಡೆ ಇದು ಇಂಟೆಸ್ಟೈನ್ ಎಲ್ಲ ಅಂತೀವಿ ನಾವು. ಸೊ ಇಂಟೆಸ್ಟೈನ್ ಎಲ್ಲ ಇದ್ದಾಗ ಏನಾಗ್ತದೆ, ಎಲ್ಲ ಬಂದು ಆ ಇಂಟೆಸ್ಟೈನ್ಸ್ ಅಲ್ಲಿ ಏನು ಮೂವ್ಮೆಂಟ್ ಆಗ್ಬೇಕು ನಮಗೆ, ಪ್ರತಿಯೊಂದಕ್ಕೂ ಮೂವ್ಮೆಂಟ್ ಹಾಕ್ಲೇಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಮೂವ್ಮೆಂಟ್ಸ್ ಏನು ಮಾಡಲ್ಲ ನಾವು. ಮೂವ್ಮೆಂಟ್ಸ್ ಮಾಡಿದಾಗ ಏನಾಗ್ತದೆ, ಎಲ್ಲ ತುಕ್ಕದ ಎಲ್ಲ ಸ್ಟಿಫ್ ಆದಾಗ ನಮ್ಗೇನ್ ಮಾಡ್ಲಿಕ್ಕೂ ಆಗಲ್ಲ. ಸೊ ಒಂದು ಓದ್ಲಿಕ್ಕೂ ಇಂಟ್ರೆಸ್ಟ್ ಬರಲ್ಲ, ಒಂದು ಏನಾಗ್ತದೆ, ಒಂದು ಮಂಕ್ ಆಗಿರ್ತೀವಿ ನಾವು, ನಮ್ ಯಾವ್ದಕ್ಕೂ ಒಂದು ಚುರುಕುತನ ಬರಲ್ಲ. ಅದಕ್ಕೆ ಎಲ್ಲ ಸೋಮೇರಿದನ ಕೂತ್ಕೊಂಡಿದ್ದಾರೆ ನೋಡಿ, ಸೋಮೇರಿದಾರ ಕೂತ್ಕೊಂಡು, ಇದೇ ರೀಸನ್. ಬಟ್ ಸೋಮೇರಿದನ ಯಾಕೆ ಬರ್ತದೆ, ನಮ್ಗೆ ಲ್ಯಾಕ್ ಆಫ್ ಎಕ್ಸಸೈಸಸ್. ಸೊ ಇದರಿಂದ ಹಲವಾರು ಒಂದು ಆಲ್ಮೋಸ್ಟ್ 108 ಕಾಯಿಲೆಗಳು ಇರ್ತದೆ. ಅದಕ್ಕೆ ನೋಡಿ ಆಂಬುಲೆನ್ಸ್ ಅಲ್ಲಿ 108 ಅಂತ ಹೇಳ್ತದೆ, 108 ಕಾಯಿಲೆಗಳು ಇರ್ತದೆ. ಆ ಕಾಯಿಲೆಗಳೆಲ್ಲ ಹೋಗಿಸ್ಬೇಕು ನಾವು. ಅದು ಹೇಗೆ, ಪ್ರತಿ ಒಂದೊಂದಕ್ಕೂ ಎಕ್ಸಸೈಸ್ ಮಾಡ್ಬೇಕು. ಈಗ ಮನೆಯಲ್ಲಿ ಏನಾದ್ರೆ ಮನೆ ಸ್ವಲ್ಪ ಗಲೀಜಿರೋ, ಸ್ವಲ್ಪ ದಿನ ಒಂದು 4 ಸಲ ಗೂಡ್ಸಿ ಎಲ್ಲ ಒರೆಸಿ ಎಲ್ಲ ಶುದ್ಧ ಮಾಡ್ಕೋತೀವಿ, ಬಟ್ ದೇಹದಲ್ಲಿರ್ತಕ್ಕಂಥ ತೊಂದರೆನ ಯಾರು ಶುದ್ಧ ಮಾಡ್ಕೊಳ್ಳ. ನಾನು ಒಂದ್ ಹೇಳೋದು, ಈಗ ನಾವು ಸ್ಕೂಲಲ್ಲಿ ಇದ್ದಾಗ, ಹಳೆ ನಾವು ಪ್ರೈಮರಿ ಸ್ಕೂಲ್ ಎಲ್ಲ ಇಲ್ಲ ಇದ್ದಾಗ ನಮ್ಗೆ PT ಪಿರಿಯಡ್ ಅಂತ ಒಂದಿರ್ತಿತ್ತು. ಆ PT ಪಿರಿಯಡ್ ಅಂತ ಇದ್ದಾಗ ಏನಾಗ್ತದೆ, ನಾವು ಪ್ರತಿಯೊಬ್ರು ಎಕ್ಸಸೈಸ್ ಮಾಡಲೇಬೇಕು. ಅಲ್ಲಿ ಯಾರನ್ನೂ ರಜೆ ತಗೊಳಕ್ ಬಿಟ್ಟಿಲ್ಲ ಯಾರು, ಪ್ರತಿಯೊಬ್ರು ಮಾಡ್ತಾ ಇರಲಿ. ಅವಾಗ ನಮ್ಗೆ ಯಾವ್ದೇ ರೀತಿ ನೋವು, ಸೊಂಟ ನೋವು ಏನು ಇಲ್ಲ. ಇವಾಗ ಅದೆಲ್ಲ ಲ್ಯಾಕ್ ಆಫ್ ಎಕ್ಸಸೈಸ್ ಆಗ್ತಾ ಉಂಟು. ಸೊ ಒಂದು ನಾನೇನು ಪ್ರತಿಯೊಬ್ಬರು ಒಂದು ಹೇಳೋದೇನಂದ್ರೆ, ಬೆಳಿಗ್ಗೆ ಆದಷ್ಟು ಒಂದು 6 ಗಂಟೆಗೆ 6 ವರೆಗೆ ನಿನ್ ಬೆಡ್ಡಿಂದ ಎದ್ದು ಹೊರಡೆ ಬಂದ್ಬಿಟ್ಟು ಎಷ್ಟಾಗ್ತದೆ ಅಷ್ಟು ಆಲ್ಮೋಸ್ಟ್ ಬಂದು ವಾಕ್ ಮಾಡಿ, ಒಂದು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ವಾಕ್ ಮಾಡಿ, ಒಂದು 20 ನಿಮಿಷ ಎಕ್ಸಸೈಸ್ ಮಾಡಿ ದಿನಕ್ಕೆ, ಯಾವುದೇ ರೀತಿ ತೊಂದರೆಗಳು ಬರಲ್ಲ. ನಾವು ಏನೇ ಬೇಡ, ನೀವು ಕೇಳ್ಬೋದು, ಈಗ ಡಾಕ್ಟರ್ ಎಕ್ಸಸೈಸ್ ಯಾವ್ದು ಮಾಡ್ಬೇಕು, ನಾನು ನನ್ಗೆ ಹಂಗೆ ಭುಜ ನೋವು ಬರ್ತದೆ, ನಂಗೆ ಕತ್ತು ನೋವು ಬರ್ತದೆ, ಏನು ಬೇಡ. ನಾವು ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ವಿ, ನಾವು ಡ್ರಿಲ್ ಪಿರಿಯಡ್ ಅಲ್ಲಿ ನಾವು ಏನ್ ಮಾಡೋದು, ಕೈ ಹಿಂಗೆ ತೆಗೆದು ಹಿಂಗೆ ಮಾಡೋದು, ಕತ್ತು ಹಿಂಗೆ ಮಾಡೋದು, ಅದು ಮಾತ್ರ ಮಾಡ್ಕೊಳ್ಳಿ. ಬಟ್ ಯಾರಿಗೆ ಯಾರು ತುಂಬಾ ಬ್ಯಾಕ್ ಪೇನ್ ಅಂತ ಏನಾರು ಇದ್ರೆ ಬಂದು ಹಿಂಗೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಬೆಂಡ್ ಮಾಡ್ಬೇಕು, ಬ್ಯಾಚದ ಹಿಂಗೆ ಬೆಂಡ್ ಮಾಡಿ ಒಂದು ಆಲ್ಮೋಸ್ಟ್ ಒಂದು ದಿನಕ್ಕೆ ಒಂದು ಎವ್ರಿ 20 ಮಿನಿಟ್ಸ್ ಒಂದು ನಾವು 20 ನಿಮಿಷ ಕೂತ್ಕೊಂಡ್ರೆ ಒಂದು 20 ಸ್ಟೆಪ್ಸ್ ಹಾಕ್ಲೇಬೇಕು. ಸೊ ಹಾಕಿದಾಗ ಏನಾಗ್ತದೆ, ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಏನಾಗ್ತದೆ, ಎಲ್ಲ ರಕ್ತ ಚಲನೆ ಎಲ್ಲ ಕರೆಕ್ಟ್ ಆಗಿ ಸಿಗ್ತದೆ. ಆ ರಕ್ತ ಚಲನೆ ಆದಾಗ ಆಟೋಮೆಟಿಕ್ ಅದು ಜಾಗದಲ್ಲಿ ಎಲ್ಲ ಹೋಗಿ ಕೂತ್ಕೋತದೆ. ಸೊ ಇದಕ್ಕೆ ಏನಾಗ್ತದೆ, ಇದು ಮಾಡ್ಕೊಳ್ಳಿಲ್ಲ ನಾವು, ಎಕ್ಸರೆ ಮಾಡಿಲ್ಲ, ಡಾಕ್ಟರ್ ನಂಗೆ ಸೊಂಟ ನೋವು ಬಂತು, MRI ಮಾಡಿಸ್ತೀವಿ, ಎಕ್ಸ್ರೇ ಮಾಡಿಸ್ತೀವಿ, ಅಷ್ಟು ರಿಪೋರ್ಟ್ ಮಾಡ್ತೀವಿ. ಬಟ್ ಪೇಷಂಟ್ಗೆ ಖರ್ಚು ಅವ್ರ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ನೋಡ್ತಾರೆ. ಬಟ್ ಯಾಕೆ ಸಾಲ ಮಾಡ್ಕೊಂಡು, ಅದು ಫ್ಯಾಮಿಲಿ ಕಷ್ಟ ಇರ್ತದೆ, ಬೇರೆಯವ್ರನ್ನ ಕೇಳ್ತಾರ, ಸಿಕ್ಕಲ್ಲ, ಜೀವನ ಜಿಗುಪ್ಸೆ ಆಗ್ತದೆ, ಸೂಸೈಡಲ್ ಟೆಂಡೆನ್ಸಿ ಬೇಕಾ. ಯಾಕೆ ಎಕ್ಸಸೈಸ್ ಬೆಸ್ಟ್, ಇನ್ನೇನು ಬೇಡ. ಎಕ್ಸಸೈಸ್ ಪ್ರತಿಯೊಬ್ಬ ಮನುಷ್ಯನ ದಿನಕ್ಕೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ 1 ಅವರ್ ಮಾತ್ರ ನಮಗೆ ಸ್ಪೆಂಡ್ ಮಾಡ್ಕೊಳ್ಳಿ. 24 ಗಂಟೆ 1 ಗಂಟೆ ನಮಗೋಸ್ಕರ ಇದು ಮಾಡ್ಕೊಳ್ಳಿ, ಇನ್ನು 23 ಗಂಟೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಂದು ಜಾಸ್ತಿ ಹೊತ್ತು ತುಂಬಾ ಟ್ರಾವೆಲಿಂಗ್ ಮಾಡೋರ್ಗೆ ಏನಾಗ್ತದೆ, ಸ್ವಲ್ಪ ಆದಷ್ಟು ಇಳಿಬಿಟ್ಟು ಕೈಯೆಲ್ಲ ತೆಗಿರಿ, ಬೆಂಡ್ ಮಾಡಿ, ಸ್ವಲ್ಪ ಹಂಗೆ ಕೂತ್ಕೊಳ್ಳೋದು ಇದೆಲ್ಲ ಮಾಡ್ಲಿ, ಸ್ವಲ್ಪ ಏನಾದ್ರು ಮೂವ್ಮೆಂಟ್ಸ್ ಮಾಡ್ತಾ ಇರ್ಬೇಕು. ಈಗ ಏನಾಗ್ತದೆ, ಮೂವ್ಮೆಂಟ್ಸ್ ಮಾಡ್ತಾ ಇರೋ ಆಟೋಮೆಟಿಕ್ ಆಗಿ ಪೇನ್ ಎಲ್ಲ ಕಡಿಮೆ ಆಗ್ತದೆ. ಒಂದು ಈ ಎಕ್ಸಸೈಸ್ ಮಾಡಲು ಏನೆಲ್ಲ ಪ್ರಯೋಜನ ಆಗ್ತದೆ, ಮೂಡ್ ಸ್ವಿಂಗ್ ಬರಲ್ಲ, ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಮಕ್ಕಳಲ್ಲಿ, ಮತ್ತೆ ಅವ್ರದ್ದು ಏನು ಅವ್ರದ್ದು ದೇಹದಲ್ಲಿ ಏನೆಲ್ಲ ಬೇಕು ಅದಕ್ಕೆಲ್ಲ ಕರೆಕ್ಟ್ ಆಗಿ ಸಿಗ್ತದೆ. ಮತ್ತೆ ಅದು ಕರೆಕ್ಟ್ ಆಗಿ ಬ್ಲಡ್ ಫ್ಲೋ ಆಗ್ಬೇಕು. ಮೇನ್ ಆಗಿ ಬ್ಲಡ್ ಫ್ಲೋ ಆಯ್ತು ಅಂದ್ರೆ ಬಾಡಿಗೆ ಮನುಷ್ಯನ್ಗೆ ಯಾವುದೇ ರೀತಿಯ ತೊಂದರೆ. ಈಗ ಉದಾಹರಣೆ ಹೇಳ್ಬೋದು, ಒಣಗೋಗಿರೋ ಗಿಡಕ್ಕೆ ನಾವು ಒದ್ದಾಡ್ತೀವಿ ತುಂಬಾ, ಅದಕ್ಕೆ ಇದು ಕಟ್ತೀವಿ, ನೀರ್ ಹಾಕ್ತಿವಿ, ಕಟ್ಟೆ ಕಟ್ತೀವಿ, ನೀರ್ ತುಂಬ್ತೀವಿ, ಗೊಬ್ಬರ ಹಾಕ್ತಿವಿ, ಅದು ಕೊಡೋದು ಫಲ ವರ್ಷಕ್ಕೆ ಒಂದ್ಸರಿ ಮಾತ್ರ ಫಲ ಕೊಡ್ತದೆ.
ನಾವು ಆ ಗಿಡನ ಅಷ್ಟು ಸರಿ ದಿನ ನೋಡ್ಕೊಳ್ಳೋದು ನಮ್ಮ ದೇಹಕ್ಕೆ ಯಾಕೆ ನಾವು ನೋಡೋಕ್ಕಾಗಲ್ಲ ಇಷ್ಟು ಪ್ರತಿಯೊಬ್ಬರು ಹೇಳೋದು ಆಲ್ಮೋಸ್ಟ್ 45 minutes ಒನ್ ಅವರ್ ನಿಮಗೆ ಕಷ್ಟನೋ ಸುಖನೋ ಯಾವ್ದು ಮಳೆ ನಿಮ್ಗೆ ಯಾವಕ್ಕೆ ಡಾಕ್ಟ್ರೆ ಮಳೆ ಬರ್ತಾ ಉಂಟು ನಾನು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಏನು ಮಾಡ್ಲಿಕ್ಕಾಗಲ್ಲ ನನಗೆ ಗಾರ್ಡನ್ ಇಲ್ಲ ಬೇಡ ಮನೇಲಿ ಕೂತ್ಕೊಂಡು ಮಾರ್ಚ್ ಫಸ್ಟ್ ಮಾಡಿ ನಾವು ಪಿ ಟಿ ಮಾಡಿದ್ರೆ ಮಾರ್ಚ್ ಫಸ್ಟ್ ಮಾಡಿ ಅಷ್ಟೇ ಸಾಕು ಇನ್ನೇನು ಬೇಡ ಚಿಕ್ಕ ಪುಟ್ಟ ಎಕ್ಸಸೈಸ್ ಈಗ ಎಲ್ಲ ಯೂಟ್ಯೂಬ್ ಎಲ್ಲ ಉಂಟು ಗೂಗಲ್ ಎಲ್ಲ ಉಂಟು ಚಿಕ್ಕ ಚಿಕ್ಕ ಎಕ್ಸಸೈಸ್ ಅಲ್ಲೇ ಕಾಣ್ತದೆ ನಿಮಗೆ ಮಾಡ್ಕೊಳ್ಳಿ ಸೊ ಅದು ದಯವಿಟ್ಟು ಎಲ್ಲರೂ ಒಂದು ಆಲ್ಮೋಸ್ಟ್ 45 minutes ಎಕ್ಸಸೈಸ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಪರ್ಸನಲ್ ಡೌಟ್ಸ್ ಏನಾದ್ರೆ ನಾನು ಹೆಲ್ಪ್ ಮಾಡಿ ಕೊಡ್ತೀನಿ ಹಂಗಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಫಸ್ಟ್ ಥ್ಯಾಂಕ್ ಯು ಡಾಕ್ಟರ್ ಬಹಳ ಅತ್ಯುತ್ತಮವಾಗಿ ನಮಗೆ ಸ್ಪೈನಲ್ ಕಾರ್ಡ್ ಬಗ್ಗೆ ಅದರ ಒಂದು ವಿವರಗಳನ್ನ ನಾವು ಈಗ ಹಚ್ಚು ನಮ್ಮ ಮನಸ್ಸಿನಲ್ಲೇ ಅದು ಹಚ್ಚಿಡಿದ್ ಬಿಟ್ಟಿದೆ ನೀವು ಆ ಒಂದು ಪ್ರಾಕ್ಟಿಕಲ್ ಆಗಿ ಆ ಒಂದು ನಮ್ಮ ಸ್ಪೈನಲ್ ಬೋನ್ ಗಳನ್ನ ತೋರಿಸಿ ವಿವರಣೆ ಮಾಡಿ ರಿಯಲಿ ನಿಮ್ಗೆ ನಿಜವಾಗ್ಲು ಧನ್ಯವಾದಗಳು ಡಾಕ್ಟರ್ ಶರತ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮಗೆ ಕೊಡೋದಕ್ಕಾಗಿ ಧನ್ಯವಾದಗಳು ನಿಮಗೆ ಓಕೆ ಈ ಸಮಯದಲ್ಲಿ ನಾವು ಸಬಸಾಲ ಪಾಠಕ್ಕೆ ನಾವು ನೇರವಾಗಿ ತೆರಳುವ ಈ ದಿನ ನಮ್ಗೆ ಸಬಸಾಲ ಪಾಠವನ್ನ ನಡೆಸಿಕೊಡುವಂತವ್ರನ್ನ ಪರಿಚಯ ಮಾಡ್ತಕ್ಕಂಥ ವಾಡಿಕೆಯಾಗಿದೆ ನಿಮ್ಮೆಲ್ಲರಿಗೂ ಚಿರಪರಿಚಿತ ಸಹೋದರ ಸಂಜೀವ್ ಕುಮಾರ್ ಎಂಬುದಾಗಿ ಅವರು ಮೂಲತಃ ಕೋಲಾರದಲ್ಲಿ ಸಹೋದರಿ ಕೃಪಾ ಸಾಮೇಲ್ ಅವರ ಒಂದು ಮಗನಾಗಿ ಅವರು ಜನಿಸಿ ಈಗ ಅವರು ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ಮುಗಿಸಿ ಈಗ ನೆದರ್ಲ್ಯಾಂಡ್ನಲ್ಲಿ ಅವರು ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರು ವಿಶೇಷವಾಗಿ ಆ ಸಹೋದರ ಸಂಜೀವ್ ಕುಮಾರ್ ಅವರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಲಿ ಅವರ ಸೇವೆ ಅವರ ಕುಟುಂಬ ಮತ್ತು ಈಗ ಮದುವೆ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ ದೇವರು ವಿಶೇಷವಾಗಿ ಸಹೋದರ ಸಂಜೀವ್ ಕುಮಾರ್ ಅನ್ನ ಆಶೀರ್ವಾದ ಮಾಡಲಿ ಮತ್ತು ವಿಶೇಷವಾಗಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಸಹೋದರ ಸಂಜೀವ್ ಕುಮಾರ್ಗೆ ಹೃದಯಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಸಮಯನ ನಾವು ನಿಮ್ಗೆ ಅರ್ಪಿಸುವಂತರಾಗಿದ್ದೇವೆ ಸಹೋದರ ಸಂಜೀವ್ ಕುಮಾರ್ ನಿಮ್ ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಥ್ಯಾಂಕ್ ಯು ಪಾಸ್ಟರ್ ಓಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಸಂಜೆ ಇಲ್ಲಿ ಇನ್ನು ಮಧ್ಯಾಹ್ನ ಆದ್ರೂ ನಿಮ್ಮೆಲ್ಲರಿಗೂ ಸಂಜೆ ಸೊ ಎಲ್ಲರಿಗೂ ಶುಭ ಸಂಜೆ ಈ ಒಂದು ಅವಕಾಶ ಕೊಟ್ಟ ದೇವರಿಗಾಗಿ ನಾನು ಚಿರಋಣಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಹಾಗೂ ಬೋಧಕರಾದ ಸುರೇಂದ್ರರವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಇಲ್ಲಿ ಸಬ್ಬಶಾಲೆ ಪಾಠವನ್ನ ಕಲೀಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಸಹ ದೇವರ ನಾಮದಲ್ಲಿ ಸ್ವಾಗತ ಮತ್ತು ಕೃತಜ್ಞತೆಗಳು ಸೊ ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಿಂದ ದೇವರ ವಾಕ್ಯವನ್ನ ಕಲಿತಾ ಇದ್ದೀವಿ ಈ ಸಬ್ಬತ್ ಶಾಲೆಯ ತ್ರೈಮಾಸಿಕ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಇದೆಲ್ಲ ನಮಗೆ ಬಹಳ ಚೆನ್ನಾಗಿ ತಿಳಿದಿದೆ ಇದರ ಮೇನ್ ಥೀಮ್ ಏನಂತಂದ್ರೆ ಪ್ರೆಸೆಂಟ್ ಟ್ರೂತ್ ಅಂದ್ರೆ ಈ ಸಮಯದ ಸತ್ಯ ಎಂಬುದಾಗಿ ನಾವು ಕಲಿತಾ ಇದ್ದೇವೆ ಜೊತೆಗೆ ಈ ವಾರದ ಪಾಠದ ಶಿರೋನಾಮೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಮತ್ತೊಮ್ಮೆ ಹೇಳ್ತೇನೆ ಟರ್ನ್ ದೇರ್ ಹಾರ್ಟ್ಸ್ ಅಂತಂದ್ರೆ ಅವರ ಹೃದಯಗಳನ್ನ ತಿರುಗಿಸುವುದು ಎಂಬುದಾಗಿ ಇವತ್ತು ಬುಧವಾರದ ಪಾಠ ಈ ಪಾಠದ ಶಿರೋನಾಮೆ ಏನಂತಂದ್ರೆ ಅವರ ಹೃದಯಗಳೊಂದಿಗೆ ಎಂಬುದಾಗಿ ನನ್ನ ಹತ್ರ ಆಂಗ್ಲ ಪುಸ್ತಕ ಇರೋದ್ರಿಂದ ಆಂಗ್ಲದಲ್ಲಿ ವಿತ್ ಆಲ್ ಯುವರ್ ಹಾರ್ಟ್ಸ್ ಎಂಬುದಾಗಿ ಹೇಳುತ್ತೆ ನಮ್ಮ ಹೃದಯ ಪೂರ್ವ ಸಂಪೂರ್ಣವಾಗಿ ನಮ್ಮ ಹೃದಯ ಸಂಪೂರ್ಣವಾಗಿ ಎಂಬುದಾಗಿ ಈ ಒಂದು ಶಿರೋನಾಮೆ ಹೇಳುವಂತದ್ದಾಗಿದೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೇವರು ಬಹಳ ಅದ್ಭುತ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನ ನಡೆಸ್ತಾ ಇದ್ದಾರೆ ಹಾಗೂ ಮೋಶೆ ಇಸ್ರಾಯೇಲ್ ಜನರಿಗೆ ಗುರುತಿಸ್ತಾ ಇದ್ದಾರೆ ದೇವರು ಹೇಗೆ ಅವರನ್ನ ನಡೆಸ್ತಾ ಬಂದ್ರು ಆ ಒಂದು ಪ್ರಮಾಣ ಮಾಡಿದಂತ ಆ ದೇಶವನ್ನ ನೀಡುವಂತಹ ದೇವ ಅಲ್ಲಿಗೆ ಹೋಗುವಂತ ಮುಂಚೆ ಅವರು ಮಾಡಿದಂತ ಎಲ್ಲದನ್ನ ಮೋಶೆ ಇಸ್ರಾಯೇಲ್ ಜನರಿಗೆ ಗುರುತಿಸ್ತಾ ಇರ್ತಾರೆ ಜೊತೆಗೆ ವಿಶೇಷವಾಗಿ ಇವತ್ತು ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ 1-10 ಅವರು ಎಷ್ಟೇ ಪಾಪ ಮಾಡಿದ್ದಾಗಿಯೂ ಕೂಡ ದೇವರು ಅವರಿಗೆ ಕೃಪೆಯನ್ನ ಆತನ ಕರುಣೆಯನ್ನ ಪುನಃ ದಾರ ಎರೆದು ಅಲ್ಲಿ ತೋರಿಸ್ತಾ ಇದ್ದಾರೆ ಈ ವಾರದ ಪಾಠವನ್ನ ಓದುವಾಗ ಒಂದು ವಿಚಾರವನ್ನ ನಾನು ಗಮನಿಸಿದೆ ಏನಂತಂದ್ರೆ ಈ ಭೂಮಿಯನ್ನ ಈ ಲೋಕಗಳನ್ನ ಸೃಷ್ಟಿಸಿದಂತ ನಮ್ಮ ಕರ್ತನು ನಾವು ಯಾವ ನಿರ್ಧಾರ ಮಾಡ್ತೇವೆ ಅನ್ನೋದು ಮುಂಚೆನೆ ದೇವರಿಗೆ ತಿಳಿದಿರುತ್ತೆ ಎಲ್ಲವೂ ಸಹ ತಿಳಿದಿರುವಂತ ದೇವರು ನಮ್ಮ ತಂದೆ ಆದ್ರೆ ಯಾವುದನ್ನೂ ಸಹ ಆತನು ಬಲವಂತ ಮಾಡೋದಿಲ್ಲ ನಮಗೆ ಸೊ ಆ ಇಸ್ರಾಯೇಲ್ ಜನರಿಗೆ
ಅವ್ರು ಇಂತಿಂತದ್ದು ತಪ್ಪು ಮಾಡ್ತಾರೆ, ಇದನ್ನ ಮಾಡಬೇಡಿ ಅಂತ ಹೇಳಿ ಅವ್ರ ಪಾಪ ಮಾಡಿದ್ದಾಗಿಯೂ ಕೂಡ ಆತನು ಆತನ ಪ್ರೀತಿ ಕರುಣೆಯನ್ನ ತೋರಿಸುವಂಥದ್ದು ನಿಲ್ಲಿಸುವುದೇ ಇಲ್ಲ. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ದಿನದ ಪಾಠಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ಅವರಿಗೆ ತಿಳಿಸ್ತಾ ಇರೋದು ಏನಂತಂದ್ರೆ 30:10 ನಾವು ನೋಡಿದ್ರೆ, ಇಫ್ ಡೌ ಶಾಲ್ಟ್ ಹಿಯರ್ ಕನ್ ಅಂಟು ದ ವಾಯ್ಸ್ ಆಫ್ ದ ಲಾರ್ಡ್ ದೈ ಗಾಡ್ ಟು ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್ ಅಂಡ್ ಹಿಸ್ ಸ್ಟ್ಯಾಚ್ಯೂಸ್ ವಿಚ್ ಆರ್ ರಿಟನ್ ಇನ್ ದ ಬುಕ್ ಆಫ್ ದ ಲಾರ್ಡ್ ಅಂಡ್ ಇಫ್ ಡೌ ಟರ್ನ್ ಅಂಟು ದ ಲಾರ್ಡ್ ದೈ ಗಾಡ್ ವಿತ್ ಆಲ್ ದೈನ್ ಹಾರ್ಟ್ ವಿತ್ ಆಲ್ ದೈ ಸೋಲ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಹೇಳುತ್ತೆ. ದಯಮಾಡಿ ಕನ್ನಡದಲ್ಲಿ ಯಾರಾದರೂ ಓದ್ರಿ, ಯಾಕೆಂದ್ರೆ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡು ನೋಡಿ. ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಆದರೆ ನೀವು ಆತನನ್ನು ಬಿಟ್ಟು ಆತನ ಮಾತನ್ನು ಕೇಳಲೊಲ್ಲದೆ ಮರಳುಗೊಡವರಾಗಿ ಇತರೆ ದೇವರುಗಳನ್ನು ಪೂಜಿಸಿ ಸೇವಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೂರ್ಧನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರದೆ ನಾಶವಾಗಿಯೇ ಹೋಗುವಿರೆಂದು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ಓಕೆ, ಸೋ ಬ್ರದರ್, ಸಮಯದ ಅಭಾವ ಇರೋದ್ರಿಂದ ಕೆಲವು ವಚನಗಳನ್ನ ನಾನು ಹೇಳ್ತೀನಿ, ಅದನ್ನ ಓದ್ರಿ. ದಯಮಾಡಿ 30:2 ಓದ್ರಿ. 32 ನಿನ್ನ ದೇವರಾದ ಕರ್ತನ ಕಡೆಗೆ ತಿರುಗಿಕೊಂಡು ನೀನಂತ ಮಕ್ಕಳು ನಾನು ಈ ಹೊತ್ತು ನಿನಗೆ ಆಜ್ಞಾಪಿಸಿದ ಎಲ್ಲದರಲ್ಲಿ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಆತನ ಮಾತಿಗೆ ವಿಧೇಯರಾದರೆ ನಿನ್ನ ದೇವರಾದ ಕರ್ತನು ನಿನ್ನನ್ನು ಸೆರೆಯಿಂದ ಬಿಡಿಸಿ ನಿನ್ನ ಮೇಲೆ ಆತಂಕಕರಣ ಪಟ್ಟು ತಿರುಗಿಕೊಂಡು ನಿನ್ನ ದೇವರಾದ ಕರ್ತನು ನಿನ್ನನ್ನು ಚೆದರಿಸಿದ ಎಲ್ಲಾ ಜನಾಂಗಗಳೊಳಗೆ. ಸಾಕು, ಎರಡು ಮಾತ್ರ ಅಲ್ಲಿ ನಮ್ಗೆ ಒಂದು ವಿಚಾರ ಅರ್ಥ ಆಗುತ್ತೆ ಏನಂತಂದ್ರೆ, ನಿನ್ನ ಪೂರ್ಣ ಹೃದಯದಿಂದ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ನಾವು ಈಗಷ್ಟೇ ಓದಿದ್ವಿ. ಇನ್ನೊಂದು ವಾಕ್ಯವನ್ನ ಓದೋಣ, 30:6 6 ದಯಮಾಡಿ ಯಾರಾದ್ರೂ ಓದಿ. ನಿಮ್ಮ ದೇವರಾದ ಯಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು, ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ಥ್ಯಾಂಕ್ ಯು. ಮತ್ತೆ ಕಡೆಯದಾಗಿ 10 ಹೋದ್ರೆ 30:10 ಯಾಕಂದ್ರೆ ನೀನು ನಿನ್ನ ದೇವರಾದ ಕರ್ತನ ಮಾತನ್ನು ಕೇಳಿ ಈ ನ್ಯಾಯ ಪ್ರಮಾಣದ ಪುಸ್ತಕದಲ್ಲಿ ಬರೆದಿರುವ ಆತನ ಆಜ್ಞೆ ನಿಯಮಗಳನ್ನು ಕಾಪಾಡಿ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ದೇವರಾದ ಕರ್ತನ ಕಡೆಗೆ ತಿರುಗಿಸಿಕೊಂಡರೆ ಕರ್ತನು ನಿನ್ನ ಪಿತೃಗಳ ಮೇಲೆ ಸಂತೋಷಿಸಿದ ಹಾಗೆ ನಿನ್ನ ಮೇಲೆ ಒಳ್ಳೆಯದಕ್ಕೋಸ್ಕರ ಸಂತೋಷಿಸುವನು. ಓಕೆ, ತುಂಬಾ ಕೃತಜ್ಞತೆಗಳು. ಇಲ್ಲಿ ನಾವು ಗಮನಿಸಿದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯಿರಿ ಅಂತ ಹೇಳ್ಬೋದಾಗಿತ್ತು ದೇವರು. ಎಷ್ಟೋ ಕಡೆ ಸತ್ಯವೇದದಲ್ಲಿ ಆತನ ಮಾತನ್ನ ಕೇಳುವಂಥದ್ದು ಹಾಗೂ ಅದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದೆ ಅನ್ನೋ ರೀತಿಯಲ್ಲಿ ದೇವರು ನಮಗೆ ವಾಕ್ಯಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ 6 ನಾವು ಓದ್ದಾಗ ಹೃದಯಕ್ಕೆ ಸುನ್ನತಿಯನ್ನ ದೇವರು ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಅಲ್ಲಿ ಯಾವ ಮನುಷ್ಯನು ಹೃದಯಕ್ಕೆ ಸುನ್ನತಿ ಮಾಡಲಾಗೋದಿಲ್ಲ ಅಥವಾ ನಾವೇ ನಮ್ಮ ಹೃದಯಕ್ಕೆ ಸುನ್ನತಿ ಮಾಡಿಕೊಳ್ಳಲು ಆಗೋದಿಲ್ಲ. ಅದನ್ನ ಮಾಡುವಂತ ವ್ಯಕ್ತಿ ಯಾರು? ನಮ್ಮ ತಂದೆಯಾದಂತ ದೇವರು. ಸೊ ನಮ್ಮ ಹೃದಯವನ್ನ ಸುನ್ನತಿ ಯಾಕೆ ಮಾಡ್ಬೇಕು ದೇವರು? ಯಾಕೆಂತಂದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದರೆ ಅದು ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಯಾವಾಗ್ಲೂ ಬರೀ ಬಾಯಲ್ಲಿ ಹೇಳೋದು ಮಾತ್ರವಲ್ಲ, ಬರೀ ಬಾಯಲ್ಲೇ ಹೇಳ್ತಾ ಇದ್ರೆ ಅದನ್ನ ಫಾಲೋ ಮಾಡೋಕೆ ಎಷ್ಟೋ ಸರಿ ನಾವು ಎಡಸ್ತೇವೆ. ಅದು ಎಲ್ಲಿಂದ ಪ್ರಾರಂಭ ಆಗ್ಬೇಕಂದ್ರೆ ನಮ್ಮ ಹೃದಯದಿಂದ ಆತನ ಆಜ್ಞೆಗಳನ್ನ ಆತನ ಮಾತುಗಳನ್ನ ಕೇಳೋದು ಪ್ರಾರಂಭ ಆಗ್ಬೇಕು. ಇಲ್ಲಿ ನಾವು ನೋಡಿದ್ರೆ ಇಸ್ರಾಯೇಲ್ ಜನರ ವಿಷಯಕ್ಕೆ ಬಂದಾಗ ಎಷ್ಟೋ ಸಾರಿ ಅವರು ದೇವರಿಂದ ದೂರ ಆಗ್ತಾರೆ, ಎಷ್ಟೋ ಸತಿ ಪಾಪವನ್ನ ಮಾಡ್ತಾರೆ,
ನೀವು ಗಮನಿಸಿದಾಗ ಎಷ್ಟೋ ಸತಿ ಅದೇ ಇಸ್ರಾಯೇಲ್ರು ಹೇಳ್ತಾರೆ, ತಂದೆ ದೇವರೇ ನಿನ್ನ ಮಾತನ್ನ ನಾವು ಕೇಳಿ ನಡಿತೀವಿ ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಎಷ್ಟೋ ಸತಿ ಅವರು ಎಡವಿ ಮತ್ತೆ ಪುನಃ ಸಾರಿ ನಿಮ್ಮ ಮೈಕ್ ಮ್ಯೂಟ್ ಆಗಿದೆ ನೋಡಿ ಸಂಜೀವ್ ಸರಿ ಓಕೆ ಐ ಅನ್ಮ್ಯೂಟೆಡ್. ಎಷ್ಟೋ ಸರಿ ಅವರು ಮತ್ತೆ ಪಾಪವನ್ನ ಮಾಡ್ತಾರೆ, ಆದಾಗ್ಯೂ ಕೂಡ ದೇವರು ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಹೇಳುವ ರೀತಿಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನೋಡಿ ನೀವು ಬರೀ ಬಾಯಿ ಮಾತಲ್ಲ ಹೇಳೋದು, ನಿಮ್ಮ ಹೃದಯದ ಮೂಲಕ ಅದನ್ನ ನೀವು ಫಾಲೋ ಮಾಡಬೇಕು, ಅವಾಗ ಮಾತ್ರ ನೀವು ಸಂಪೂರ್ಣವಾಗಿ ವಿಧೇಯರಾಗಲು ಸಾಧ್ಯ. ನಾವು ಮಾಡ್ಬೇಕಾಗಿ ಇಸ್ರಾಯೇಲ್ ಜನರು ಮಾಡ್ಬೇಕಾಗಿದ್ದೆಲ್ಲ ಇಷ್ಟೇ, ಏನಂತಂದ್ರೆ ದೇವರೇ ನಿನ್ನ ಮಾತನ್ನ ಕೇಳ್ತೀವಿ ಅನ್ನೋ ಒಂದು ಸ್ಥಿರ ನಿರ್ಧಾರವನ್ನ ತಗೊಂಡು ಸಂಪೂರ್ಣವಾಗಿ ದೇವರಿಗೆ ಅವರನ್ನ ಒಪ್ಪಿಸಿಕೊಡ್ಬೇಕಾಗಿತ್ತು. ಅವರೇ ಅವರ ಅವರ ಒಂದು ದೇವರ ವಾಕ್ಯದಲ್ಲಿ ನಡೆಯುವಂತ ಪರಿಶ್ರಮ ಸಂಪೂರ್ಣವಾಗಿ ಅವರು ತಗೊಳ್ಳೋದಲ್ಲ, ದೇವರೊಂದಿಗೆ ಅವರು ಅದನ್ನ ಮಾಡ್ಬೇಕಾಗಿತ್ತು. ಎಷ್ಟೋ ಸರಿ ನಾವು ಕೂಡ ಇದೇ ರೀತಿಲಿ ಎಡುತ್ತೇವೆ, ಏನಂತಂದ್ರೆ ಓ ದೇವರ ವಾಕ್ಯವನ್ನ ನಾನು ಹಿಂಬಾಲಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಅದು ತಪ್ಪಲ್ಲ, ಅದು ಸರಿನೇ, ಆದರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಆತನ ನಮ್ಮ ಹೃದಯವನ್ನ ಸುನ್ನತಿ ಮಾಡಬೇಕು, ಜೊತೆಗೆ ಆತನು ನಮ್ಮನ್ನ ನಡೆಸ್ಬೇಕು. ಅದಕ್ಕೆ ನಾವು ಆಸ್ಪದ ಮಾಡ್ಕೊಡ್ಬೇಕು ನಮ್ಮ ಒಂದು ರೈಚಸ್ನೆಸ್ ನೀತಿ, ನಮ್ಮ ಒಂದು ನೀತಿಯತೆಯನ್ನ ನಾವೇ ಪರಿಶ್ರಮ ಪಟ್ಟು ಪಡ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಐಸಾಯ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಏನಂತಂದ್ರೆ, ಅವರ್ ರೈಚಸ್ನೆಸ್ ಇಸ್ ಫಿಲ್ತಿ ರ್ಯಾಕ್ಸ್, ಅಂದ್ರೆ ನಮ್ಮ ಒಂದು ನೀತಿಯತೆಯೂ ಕೂಡ ಎಷ್ಟೋ ಸ್ವಾರ್ಥದಿಂದ ಕೂಡಿದೆ ಎಂಬುದಾಗಿ ನಾವು ಅಲ್ಲಿ ಕಲಿತೇವೆ. ನಾವು ಏನ್ ಮಾಡ್ಬೇಕಂತಂದ್ರೆ ಆತನ ಬಳಿ ಬರಬೇಕು. ಅದನ್ನ ನಾವು ಮಂಗಳವಾರದ ಪಾಠದಲ್ಲಿ ಕಲ್ತಿದ್ದೇವೆ ನಿನ್ನೆ ಅಷ್ಟೇ. ಏನಂತಂದ್ರೆ ಅದೊಂದು ಪದ ಇದೆ, ಅದು ಏನಂತೆಶುವ ಎಂದ್ರೆ ಆತನ ಬಳಿ ಬರಬೇಕು. ಹಿಂತಿರುಗಿ ಆತನ ಬಳಿ ಬಂದಾಗ ನಮ್ಮ ಹೃದಯವನ್ನ ಆತನ ಸುನ್ನತಿ ಮಾಡಿ ಆತನ ಆಜ್ಞೆಗಳನ್ನ ನಮ್ಮ ಹೃದಯದಲ್ಲಿಟ್ಟು ಅದನ್ನ ಹಿಂಬಾಲಿಸಿ ನಡೆಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ. ಯಾರ ಶಕ್ತಿಯಿಂದ ಅಂದ್ರೆ ದೇವರ ಶಕ್ತಿಯಿಂದ ಮಾತ್ರ, ನಮ್ಮ ಕೈಯಲ್ಲಿ ಅದನ್ನ ಮಾಡಲು ಸಾಧ್ಯವಾಗುದಿಲ್ಲ. ಇನ್ನೊಂದು ವಿಚಾರ ಏನ್ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಈ ಪಾಪ ಅನ್ನೋದು ನಮ್ಮನ್ನ ದೇವರಿಂದ ದೂರ ಮಾಡೋದಲ್ದಿರ ನಮಗೆ ಬಹಳ ತೊಂದರೆಯನ್ನ ನಮ್ಮ ಜೀವನದಲ್ಲಿ ಉಂಟು ಮಾಡುತ್ತೆ, ಜೊತೆಗೆ ನಿತ್ಯವಾದ ಮರಣಕ್ಕೆ ನಮ್ಮನ್ನ ತುತ್ತು ಮಾಡುತ್ತೆ. ಈ ಪಾಪದ ವಿಚಾರವಾಗಿ ಪಶ್ಚಾತ್ತಾಪವನ್ನ ನಾವು ಪಡಬೇಕು. ಅದು ಯಾವ ರೀತಿ ಇರ್ಬೇಕಂತಂದ್ರೆ, ಎಲ್ ಎನ್ ಜಿ ವೈಟ್ ಅಮ್ಮನವರು ಬಹಳ ಸ್ಪಷ್ಟವಾಗಿ ಪೇಟ್ರಿಯಾಟ್ಸ್ ಪ್ರಾಫಿಟ್ಸ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ಅದು ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನ ನಾನು ಅನುವಾದ ಮಾಡಲು ಪ್ರಯತ್ನಿಸ್ತೇನೆ. ಅದೇನಂತಂದ್ರೆ, ದ ಪೀಪಲ್ ಮೌರ್ಡ್ ಬಿಕಾಸ್ ದೇರ್ ಸಿನ್ಸ್ ಹ್ಯಾಡ್ ಬ್ರಾಟ್ ಸಫರಿಂಗ್ ಅಪಾನ್ ದೆಮ್ ಸೆಲ್ಸ್ ಬಟ್ ನಾಟ್ ಬಿಕಾಸ್ ದೇ ಹ್ಯಾಡ್ ಡಿಸಾನರ್ಡ್ ಗಾಡ್ ಬೈ ಟ್ರಾನ್ಸ್ಗ್ರೆಷನ್ ಆಫ್ ಇಸ್ ಲಾ. ಸೊ ಈ ಇಸ್ರಾಯೇಲ್ ಜನರು ಅವರು ದೇವರ ಬಳಿ ಬಂದು ಅಳ್ತಾ ಇದ್ದಾರೆ ಅವರ ಪಾಪಕ್ಕಾಗಿ. ಅವರು ಯಾಕೆ ದೇವರ ಬಳಿ ಪಾಪಕ್ಕಾಗಿ ಪ್ರಾಯಶ್ಚಿತ್ತಾಪ ಪಡ್ತಾ ಇದ್ದಾರೆ ಅಂದ್ರೆ, ಆ ಪಾಪದಿಂದ ಅವರ ಮೇಲೆ ತೊಂದರೆ ಬಂದಿದೆ ವಿನಃ ಅವರು ಆ ಪಾಪ ದೇವರಿಗೆ ಅಶುಭವನ್ನ ಮಾಡಿದ್ದಾರೆ ಅವರು ಅನ್ನೋದನ್ನ ಅರಿವು ಮಾಡ್ಕೊಳ್ತೀರಾ. ಅಯ್ಯೋ ನಮ್ಮ ಮೇಲೆ ಕಷ್ಟ ಬಂದಿದೆ ನಮ್ಮ ಪಾಪದಿಂದ ಅಂತ ಅವ್ರು ಪ್ರಾಯಶ್ಚಿತ್ತಾಪ ಪಡ್ತಾ ಇದ್ದಾರೆ. ಎಷ್ಟೊತ್ತಿ ಸಹ ನಾವು ಕೂಡ ಇದೇ ತರ ಮಾಡ್ತೀವಿ, ಓ ನಾನು ಮಾಡಿರೋ ಪಾಪದಿಂದನೇ ನನಗೆ ಕಷ್ಟ ಬಂದಿರಬಹುದು ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ಬೇಕು ಅಂತ ಅನ್ಕೊಂತೀವಿ. ಅದರಲ್ಲಿ ತಪ್ಪಿಲ್ಲ, ಆದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿದೆ, ಅದೇನಂತಂದ್ರೆ ನಾನು ಮಾಡಿದ ಪಾಪದಿಂದ ದೇವರ ಹೆಸರಿಗೆ ನಾನು ಮಸಿ ಬೀಳ್ತಾ ಇದ್ದೀನಿ, ಅಥವಾ ಆತನಿಗೆ ಡಿಸಾನರ್ ಅನ್ನ ಮಾಡ್ತಾ ಇದ್ದೀನಿ, ಆತನ ನಾಮಕ್ಕೆ ಧಕ್ಕೆ ತರ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ನಮ್ಮಲ್ಲಿ ಇರಬೇಕು. ಆ ರೀತಿಯಾದಂತ ಪಶ್ಚಾತ್ತಾಪ ನಾವು ಪಡಬೇಕು. ಜೊತೆಗೆ ಇಲ್ಲಿ ಇನ್ನ ಏನ್ ಹೇಳುತ್ತೆ ಅಂದ್ರೆ, ಟ್ರೂ ರಿಪೆಂಟೆನ್ಸ್ ಇಸ್ ಮೋರ್ ದೆನ್ ಸಾರೋ ಫಾರ್ ಸಿನ್. ನಿಜವಾದಂತ ಪಶ್ಚಾತ್ತಾಪ ಪಾಪ ಮಾಡಿದ ನೋವಿಗಿಂತ ಜಾಸ್ತಿ ಆಗಿರುತ್ತಂತೆ. ಇಟ್ ಈಸ್ ರೆಸೊಲ್ಯೂಟ್ ಟರ್ನಿಂಗ್ ಅವೇ ಫ್ರಮ್ ಈವಲ್. ಆ ನಿಜವಾದಂತ ಪಶ್ಚಾತ್ತಾಪ ನಾವು ಪಟ್ಟಂತ ಪಕ್ಷದಲ್ಲಿ ಪುನಃ ಅದೇ ಪಾಪವನ್ನ ಮಾಡಲು ಸಾಧ್ಯವೇ ಆಗೋದಿಲ್ಲ, ನಾವು ಸಂಪೂರ್ಣವಾಗಿ ಹಿಂಜರಿದ್ ಬಿಡ್ತೀವಿ. ಯಾಕೆಂತಂದ್ರೆ ಅದರಿಂದ ದೇವರ ನಾಮಕ್ಕೆ ನಾವು ಧಕ್ಕೆ ತಂದಿದ್ದೀವಿ, ನಮ್ಮ ಹಾಗೂ ದೇವರ ಸಂಬಂಧಕ್ಕೆ ನಾವು ಧಕ್ಕೆ ತಂದ್ಕೊಂಡು
ಇದ್ದೀವಿ, ಅದರಿಂದ ನಾವು ದೇವರಿಂದ ದೂರ ಆಗ್ತಾ ಇದ್ದೀವಿ. ಇವೆಲ್ಲವೂ ಕೂಡಿ ತುಂಬಾ ನೋವನ್ನು ಉಂಟು ಮಾಡಿ ಪುನಃ ಇನ್ನೊಂದು ಸಾರಿ ಅದೇ ಪಾಪವನ್ನ ನಾವು ಮಾಡಲು ಸಾಧ್ಯನೇ ಆಗ್ಬಾರ್ದು. ಆ ರೀತಿಯಾಗಿರ್ಬೇಕು ನಮ್ಮ ಪಶ್ಚಾತ್ತಾಪ ಅಂತ ರೇಂಜಿ ವೈಟಮ್ನವರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಕಡೆಯದಾಗಿ ಒಂದು ವಾಕ್ಯವನ್ನ ನಾವು ಓದೋಣ. ಅಪೋಸ್ತಲ ಕೃತ್ಯ 5:31 ಏನ್ ಹೇಳುತ್ತೆ ಅನ್ನೋದನ್ನ ನಾವು ಗಮನಿಸೋಣ. ಅಪೋಸ್ತಲ ಕೃತ್ಯ 5:31, ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಧನ್ಯವಾದಗಳು. ನೋಡಿದ್ರ ನಮ್ಮ ವಿಚಾರವಾಗಿ ಎಲ್ಲವನ್ನು ಬಲ್ಲಾತನು ದೇವರೊಬ್ಬನೇ. ನಮಗೆ ಪಾಪದಿಂದ ಪ್ರಾಯಶ್ಚಿತ್ತವನ್ನು ನೀಡುವಂತ ವ್ಯಕ್ತಿಯೂ ದೇವರೊಬ್ಬನೇ. ನಾವು ಎಷ್ಟೇ ಆತನಿಂದ ದೂರ ಹೋದರೂ, ಎಷ್ಟೇ ಪಾಪಕ್ಕೆ ಒಳಗಾದರೂ, ಪುನಃ ನಮ್ಗೆ ಜೀವನವನ್ನ ನೀಡುವಂತ ದೇವರು ಆತನೊಬ್ಬನೇ. ಸೊ ಆತನ ಬಳಿಗೆ ನಾವು ಬರಬೇಕಾಗಿದೆ, ಹಿಂತಿರುಗಿ ಬರಬೇಕು. ತೆಸುವ ಅದೇ ತಾನೇ ಆ ಪದದ ಅರ್ಥ. ದೇವರ ಬಳಿಗೆ ಹಿಂತಿರುಗಿ ಬರಬೇಕು. ಈ ಇನ್ನೊಂದು ಸತಿ ನಾವು ಮತ್ತೆ ದೇವರ ಬಳಿ ಹಿಂತಿರುಗಿ ಬಂದಾಗ ಮೊದಲಿನಂತೆ ನಾವಿರಬಾರದು. ಈ ಸತಿ ನಾವು ದೇವರ ಬಳಿ ಬಂದಾಗ ಯಾವ ರೀತಿ ಇರ್ಬೇಕಂದ್ರೆ, ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ಆತನು ನೀಡಿದಂತ ದಾರಿಯಲ್ಲಿ ನಾವು ನಡಿಬೇಕು. ಈ ಪದಗಳು ಕೇಳಿಸ್ಕೊಳ್ಳಕ್ಕೆ ಬಹಳ ಚೆನ್ನಾಗಿರ್ತದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಅದರ ಅರ್ಥ ಏನಂತಂದ್ರೆ, ಪ್ರತಿದಿನ ದೇವರೊಂದಿಗೆ ಸಮಯ ಕಳೆದು ನಾವು ಮಾಡುವಂತ ಪ್ರತಿ ಕಾರ್ಯಗಳಲ್ಲೂ ದೇವರು ನಮಗೆ ಜ್ಞಾನ ಕೊಡ್ಲಿ, ಅದು ತಪ್ಪು ಅಂತ ನಮ್ಮ ಮನಸ್ಸಿಗೆ ಅನಿಸಿದ ತಕ್ಷಣವೇ ಅದ ಆಲೋಚನೆಯನ್ನು ನಾವು ಮಾಡಬಾರದು. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಇದೆ, ಪ್ರತಿ ದಿನ ಆತನೊಂದಿಗೆ ಸಮಯ ಕಳಿಬೇಕು ಸತ್ಯವೇದದೊಂದಿಗೆ, ಹಾಗೂ ನಮ್ಮ ಜೀವನ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಆಲೋಚನೆಗಳಲ್ಲೂ ಆತನ ಇರಬೇಕು. ತಂದೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ದಯಮಾಡಿ ಜ್ಞಾನ ಕೊಡು. ಯಾವ್ದಾದ್ರು ಒಂದು ವಿಚಾರ ಪವಿತ್ರಾತ್ಮ ನಿಮ್ಮ ಮನಸ್ಸಿಗೆ ತರ್ತಾನೆ ಇದು ತಪ್ಪು ಅಂತ ಅನ್ಸಿದ್ರೆ ಅದರ ಆಲೋಚನೆಯನ್ನು ಮಾಡಬಾರದು. ನಿಮಗೆ ಶೋಧನೆ ಬಂದಾಗ ಅಲ್ಲೇ ಎಲ್ಲಿದ್ದೀರೋ ಅಲ್ಲೇ ದೇವರೇ ಈ ಶೋಧನೆಯಿಂದ ನನಗೆ ಬಿಡುಗಡೆ ಕೊಡು ಅಂತ ಆತನಿಗೆ ಒಪ್ಪಿಸ್ಬಿಟ್ರೆ ಆತನು ನಿಮ್ಗೆ ಎಲ್ಲಾ ಶಕ್ತಿಯನ್ನ ನೀಡ್ತಾನೆ. ಇದೇ ಇದರ ಒಂದು ಪ್ರಾಕ್ಟಿಕಲ್ ಅರ್ಥ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೂ ನಾಳಿನ ವಿಚಾರದಲ್ಲಿ ಪಾಪದ ಪ್ರಾಯಶ್ಚಿತ್ತಾಪ ಹಾಗೂ ನಾವು ಬದಲಾಗುವುದು ಹೇಗೆ ಅನ್ನೋದನ್ನ ನಾವು ಕಲಿಯೋಣ. ಈ ವಾಕ್ಯವನ್ನ ದೇವರು ಆಶೀರ್ವದಿಸಲಿ, ಹಾಗೂ ನಿಮ್ಮೆಲ್ಲರನ್ನೂ ಸಹ ದೇವರು ಆಶೀರ್ವದಿಸಲಿ. ಕೃತಜ್ಞತೆಗಳು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಬಹಳ ಅಚ್ಚುಕಟ್ಟಾಗಿ ನಮಗೆ ಈ ದಿನದ ಪಾಠ ನಿನ್ನ ಪೂರ್ಣ ಹೃದಯದಿಂದ ಅನ್ನುವಂಥದ್ದನ್ನ ನೀವು ಬಹಳ ಸುಂದರವಾದಂತಹ ಸಾರಸ್ವಮವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ. ಓಕೆ, ಈ ಸಮಯದಲ್ಲಿ ನಾವು ಇದರ ವಿಷಯವಾಗಿ ನಿನ್ನ ಪೂರ್ಣ ಹೃದಯದಿಂದ ಅನ್ನುವಂತಹ ವಿಚಾರಗಳನ್ನ, ನಮ್ಮಲ್ಲಿ ಏನಾದರೂ ಪ್ರಶ್ನೆ ಅಥವಾ ಅನಿಸಿಕೆ, ಇನ್ನು ಹೆಚ್ಚಿನದಾಗಿ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದಾಗಿತ್ತು ಅನ್ನುವಂತ ಆಲೋಚನೆ ಏನಾದ್ರೂ ಇದ್ದಂತ ಪಕ್ಷದಲ್ಲಿ ನೀವು, ಇದು ಚರ್ಚಾ ಸಮಯ, ಇದು ಪ್ರಶ್ನಾ ಸಮಯವಾಗಿದೆ, ನೀವು ಕೇಳ್ಬೋದು ಮಾತಾಡ್ಬೋದು. ಬೋಧಕ್ರೆ ಹೇಳಿ, ಮಾತಾಡ್ಬೋದಾ? ಮಾತಾಡಿ ಬೋಧಕ್ರೆ. ಸಂಜೀವ್ ಅವರು ಬಹಳ ಚೆನ್ನಾಗಿ ಈ ವಾಕ್ಯಗಳನ್ನ ಇವತ್ತು ಹೇಳಿದ್ರು, ಅರ್ಥಗರ್ಭಿತವಾಗಿ ಅದನ್ನ ತಿಳಿಸಿದಾರೆ. ಅದು ಇದಕ್ಕೆ ಒಂದು ಅವರೊಂದು ಪದವನ್ನ ಹೇಳಿದ್ರು ಏನಂದ್ರೆ, ಇದು ಹೇಳಕ್ ಬಹಳ ಚಂದ, ಅದು ಪ್ರಾಕ್ಟಿಕಲ್ ಆಗಿರ್ಬೇಕಾದ್ರೆ ಬಹಳ ಕಷ್ಟ ಅದು, ಹೌದಲ್ಲ? ನಿಜ, ದಟ್ ಇಸ್ ವೆರಿ ಟ್ರೂ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಂದ್ರೆ, ಈಗ ನಮ್ಗೆ ಈಜ್ ಬರಲ್ಲ, ಈಜ್ ಬರದೇ ಇದ್ದಾಗ ನಾವ್ ಹೆಂಗೋ ಬಾವಿಗೆ ಬಿದ್ದು ಬಿಡ್ತೀವಿ. ಬಾವಿಗೆ ಬಿದ್ರೆ ಏನ್ ಮಾಡ್ಬೇಕು? ಈಜ್ಬೇಕು. ಹಾ, ನಮ್ಗೆ ಈಜೇ ಬರಲ್ಲ, ಈ ಹೆಂಗ್ ಈಜ್ಬೇಕು? ಸೊ ಈ ಏನಪ್ಪ ಅಂತ ಹೇಳಿದ್ರೆ, ನಾವು ಇದು ಈ ಒಂದು ವಿಚಾರಗಳನ್ನ ತಾನೇ ನಾವು ತಿಳಿಸ್ಬೇಕು. ಏನಂದ್ರೆ, ಈಗ ನನ್ನಷ್ಟಕ್ಕೆ ನಾನೇ ಬಡ್ಕೊಳ್ತಾ ಇದ್ರೆ ರಕ್ಷಣೆ ಮಾಡ್ಲಿಕ್ಕೆ ಹೋಗೋರು ಕೂಡ ರಕ್ಷಣೆ ಮಾಡಕ್ ಆಗೋದಿಲ್ಲ. ನೆನ್ಪಿದ್ಯಾ ಅದು? ಗೊತ್ತಾಗುತ್ತಾ? ಹೌದು ಹೌದು. ಆ, ಸೊ ಅದರಲ್ಲಿ ಕಂಪ್ಲೀಟ್ ಸರೆಂಡರ್, ಈ ದೇವ್ರೇ ನನ್ನ ಕಾಪಾಡಪ್ಪ ಅಂತ ಹೇಳ್ಕೊಂಡು ಏನ್ ಮಾಡ್ಬೇಕು, ಕೈ ಎತ್ಕೋಬೇಕು ಅಷ್ಟೇ, ಸರೆಂಡರ್. ಅದು ಅದೇ ಇದರಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ಒಂದು ಪಾಠ ಬರೀ ಇದೆ, ಏನಂದ್ರೆ ನಮ್ಮನ್ನ ನಾವು ಪೂರ್ಣ ಹೃದಯದಿಂದ ದೇವ್ರೆ ನಮ್ಮನ್ನ ನೋಡ್ಕೊಳಪ್ಪ, ಕೈ ಎತ್ತು ಬಿಡ್ಬೇಕು. ಈಗ ನಾವ್ ಏನಾರು ನೀರಿಗೆ ಬಿದ್ದು ಬಿಟ್ಟು ಬಡಲಾಡ್ತಾ ಇದ್ರೆ ಹಿಡ್ಕೊಳಕ್ ಹೋಗೋರ್ಗು ಸಿಕ್ಕೋದಿಲ್ಲ.
ಸೊ ಇದನ್ನ ನಾವು ಈ ಒಂದು ಘಟನೆಯನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಾವು ದೇವರಿಗೆ ಈಗ ಒಂದ್ ಮಾತು ಹೇಳಿದ್ರು ಏನಂತಂದ್ರೆ ನಾವು ಆತನ ಕೈಗೆ ಒಪ್ಪಿಸ್ಬಿಡ್ಬೇಕು. ಆಮೇಲೆ ಒಪ್ಪಿಸ್ಕೊಟ್ಟಾಗ ಆ ಹಿಂದಿನ ವಾದಗಳನ್ನ ನಾವು ತಿರುಗಿ ಅದನ್ನ ತರಬಾರ್ದು. ಆ ಪೂರ್ವ ಸ್ವಭಾವಗಳನ್ನ ಅಥವಾ ಹಿಂದೆ ಹೋಗಿರ್ತಕ್ಕಂಥವುಗಳನ್ನ ನಾವು ಬಿಟ್ಟು ಬಿಡ್ಬೇಕು. ಅವಾಗ ತಾನೇ ಅದಕ್ಕೆ ನಿಜವಾದಂತ ಮನಸ್ಸಾಂತರ ಅಂತ ಹೇಳ್ತೇವೆ. ಇಲ್ಲದ್ರೆ ಏನಾಗುತ್ತೆ, ಅದನ್ನ ಬಿಡ್ತೀವಿ ಮತ್ತೊಂದು ಶುರು ಮಾಡ್ತೀವಿ. ಹಂಗಾಗ್ಬಾರ್ದು, ಅದು ಮಾನಸಾಂತರ ಅಲ್ಲ ಅದು. ಓಕೆ, ಥ್ಯಾಂಕ್ ಯು ಬೋಧಕರೇ. ಬಹಳ ಉತ್ತಮವಾಗಿ ನೀವು ವಿವರಣೆಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ಓಕೆ, ಬೇರೆ ಏನಾದರೂ ಆಲೋಚನೆಗಳು ಅಥವಾ ನಿಮ್ಮಲ್ಲಿ ಪ್ರಶ್ನೆ ಏನಾದರೂ ಬೇರೆಲ್ಲಿ ಇದ್ದಂಥ ಪಕ್ಷದಲ್ಲಿ ನೀವು ಇದರ ವಿಚಾರವಾಗಿ ಮಾತಾಡ್ಬೋದು. ಅನೇಕ ನಮ್ಮ ಮಧ್ಯದಲ್ಲಿ ತಿಳಿದಂಥ ಬೋಧಕರಿದ್ದಾರೆ, ಹಿರಿಯರಿದ್ದಾರೆ, ಗೊತ್ತಿಲ್ಲದ ವಿಷಯಗಳನ್ನು ತಿಳ್ಕೊಳ್ಳೋಣ. ಏನಾದರೂ ಪ್ರಶ್ನೆ ಏನಾದ್ರು ಇದೆಯಾ ಅಂತೀರಾ? ಸಹೋದರ ಸಹೋದರಿಯರು, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಇದು ಚರ್ಚಾ ವಿಷಯವಾಗಿದೆ. ಸಬ್ಬತ್ಸಾಲೆ ಅಂತಕ್ಕಂಥದ್ದು ನಾವು ಕೂಡಿ ಕಲಿಯುವಂಥದ್ದು. ಹಲೋ, ಹಾ ಹೇಳಿ. ಪಾಸ್ಟರ್ ಸಂಜೀವ್ ಅವರು ಹೇಳಿದ್ರು ಅದು ಹೃದಯದ ಸುನ್ನತಿ ಎಂಬುದಾಗಿ, ಅದರ ವಿಚಾರವಾಗಿ ಸ್ವಲ್ಪ ವಿವರಣೆ ಆಗಿ ನಮ್ಗೆ ತಿಳಿಸ್ಕೊಟ್ರೆ ಅದು ಚೆನ್ನಾಗಿರುತ್ತೆ ಅಂತ. ಮೂವತ್ತನೇ ವಚನ, ಆರನೇ ವಚನ ಹೌದು, ಹೃದಯ ಸುನ್ನತಿ ಅದು ಯಾರ್ ಮಾಡ್ತಾರೆ, ಹೇಗಾಗುತ್ತೆ ಅನ್ನೋದು ಸ್ವಲ್ಪ ವಿವರಣೆ ನನ್ ಬೇಕಾಗಿದೆ ಅನ್ಸುತ್ತೆ. ಓಕೆ, ಇದರ ಬಗ್ಗೆ ನೀವು ಆರನೇ ವಚನ ಹೇಳ್ತಾ ಇದ್ರ, ನಿಮ್ಮ ದೇವರಾದ ಯಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಸೊ ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ಓಕೆ, ಒಳ್ಳೆಯ ಒಂದು ಆಲೋಚನೆ ನಿಮ್ಮಲ್ಲಿ ಬಂದಿದೆ. ಇದರ ಬಗ್ಗೆ ಏನು ಇದು, ಈ ಒಂದು ಹೃದಯಕ್ಕೆ ಸುನ್ನತಿ ಮಾಡುವೆನು ಅನ್ನುವಂಥದ್ದನ್ನ ಏನು ಹೇಳ್ತಕ್ಕಂಥದ್ದಾಗಿದೆ? ಓಕೆ, ಇದರ ಬಗ್ಗೆ ಮಾತಾಡ್ಬೋದು, ನಿಮಗೆ ಸಮಯ ನಿಮ್ಮದಾಗಿದೆ. ಯಾಕಂದ್ರೆ ಅದು ಆರನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ ದೇವರಾದ ಸುನ್ನತಿ ನಿಮ್ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು, ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ ಎಂಬುದಾಗಿ. ಅಂದ್ರೆ ಹೃದಯದ ಸುನ್ನತಿ ಮುಖ್ಯವಾದದ್ದು ಅನ್ನೋದು ಈ ಒಂದು, ಅದೊಂದು ಸ್ವಲ್ಪ ವಿವರಣೆ ಬೇಕು ಅಷ್ಟೆ. ಓಕೆ, ಒಂದು ಒಂದು ಇದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಅದು ಬಹಳ ಸ್ಪಷ್ಟವಾದಂತ ಒಂದು ಪ್ರಶ್ನೆ, ಅದು ಬಹಳ ಚೆನ್ನಾಗಿದೆ. ಅದು ಹೃದಯದ ಸುನ್ನತಿ ಅಂತ ಹೇಳ್ಬೇಕಾದ್ರೆ ಈಗ ನೀವು ಉದಾಹರಣೆಗಾಗಿ ಈ ಫರೋಹನನ್ನ ನೆನ್ಸ್ಕೊಳ್ರಿ. ಫರೋಹ ಏನ್ ಮಾಡಿದ, ತನ್ನನ್ನು ತಾನು ಕಠಿಣ ಪಡಿಸ್ಕೊಂಡ, ಹೌದಾ? ಇದು ಈಗ ಸುನ್ನತಿ ಅಂತ ಹೇಳಿದ ಮೇಲೆ ಆ ಕಠಿಣ, ಈಗ ದೇವರು ಎಜಿಕೆಲ್ ಅಲ್ಲ ಯರ್ಮಿಯನ್ನ ಬರೆದಂತ ಗ್ರಂಥದಲ್ಲಿ ಹೇಳ್ತಾನೆ ಏನಂತಂದ್ರೆ, ನಿಮ್ಮ ಕಲ್ಲಾದಂತ ಹೃದಯಗಳನ್ನ ತೆಗೆದು ಮೃದುವಾದಂತ ಹೃದಯಗಳನ್ನ ಇಡ್ತೇನೆ. ಅಂದ್ರೆ ಕಲ್ಲಾದಂತದ್ದು ಏನಂತಂದ್ರೆ ಹಠಮಾರಿತನ, ಕಠಿಣ ಮನಸ್ಸು, ನಾವು ಕಠಿಣ ಮಾಡ್ಕೊಳ್ತಕ್ಕಂಥದ್ದು. ಸೊ ದೇವರು ಆ ಕಠಿಣತನವನ್ನ ತೆಗೆದಾಕ್ತಾನೆ. ಯಾವಾಗ ನಮ್ಮನ್ನ ನಾವು ಆತನ ಕೈಗೆ ಒಪ್ಪಿಸ್ಕೊಡ್ತೇವೆ ಅಲ್ಲಿವರೆಗೂ ಆ ಕಠಿಣತನ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರು. ಇದು ಮಾತ್ರ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಆತನ ಸುನ್ನತಿಯನ್ನ ಮಾಡಿಸ್ತಾನೆ ಅಂತ ಹೇಳಿದ್ರೆ, ಹೃದಯದ ಸುನ್ನತಿ ಅಂತ ಹೇಳ್ಬೇಕಾದ್ರೆ ಆ ಸಂಪೂರ್ಣ ಹೃದಯ ಆತನಿಗೆ ಒಪ್ಪಿಸ್ಕೊಡ್ಬೇಕು. ಈಗ ಪಾಸ್ಟರ್ ರಾಜದಾಸ್ ಅವರು ಮೊನ್ನೆ ಒಂದು ಉದಾಹರಣೆ ಹೇಳ್ತಾ ಇದ್ರು, ಒಬ್ಬ ಪ್ರೇಮಿಗಳು ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ ಹೇಳ್ರಿ? ಐ ಲವ್ ಯು ವಿತ್ ಆಲ್ ಮೈ ಹಾರ್ಟ್ ಅಂತ ಹೇಳ್ತಾರೆ, ಹೌದಾ? ಹಾಗೆ ಸೊ ದೇವರಿಗೆ ನಾವು ಅದೇ ರೀತಿಯಾಗಿ ಒಪ್ಪಿಸ್ಕೊಡ್ಬೇಕು. ಅವಾಗ ತಾನೇ ಅದು ಆ ಮೃದುವಾದಂತ ಹೃದಯವನ್ನ ಸ್ವಾಮಿ ಕೊಡ್ಲಿಕ್ಕೆ ಸಾಧ್ಯ. ಒಂದು ಪಕ್ಷ ನಮ್ಮನ್ನ ನಾವು ಆ ಹಠಮರಿತನ ಆಗ್ಲಿ, ಆ ಏನೋ ಆ ಕಠಿಣತನಗಳನ್ನಾಗ್ಲಿ, ಆ ಕೆಟ್ಟ ಚಾಳಿಗಳನ್ನಾಗ್ಲಿ ನಾವು ಬಿಟ್ಟು ಕೊಡಲ್ವಲ್ಲದೆ ನಾವು ಸುಮ್ಮನೆ ಒಪ್ಪಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ಬಿಟ್ಟು ಕೊಡ್ಲಿಕ್ಕೆ ನಮಗೆ ಮನಸ್ಸು ಕೂಡ ಇರಬೇಕು. ಅದು ದಟ್ ಈಸ್ ದಿ ಸೆಕೆಂಡ್ ಪಾಯಿಂಟ್ ಆಫ್ ದಿ ಸ್ಟೋರಿ. ವಿ ಶುಡ್ ಆಲ್ವೇಸ್ ಬಿ ಏಬಲ್ ಟು ವಿಲ್ಲಿಂಗ್ ಟು ಡೂ ವಿಲ್ಲಿಂಗ್ ಟು ಎಕ್ಸೆಪ್ಟ್ ವಾಟ್ ಗಾಡ್ ಹ್ಯಾಸ್ ಇನ್ ಹಿಸ್ ಮೈಂಡ್. ಆತನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ನಮ್ಮಲ್ಲಿ ನೆರವೇರಿಸೋದಕ್ಕೆ ನಾವು ಮಾರ್ಗವನ್ನ ಕಲ್ಪಿಸ್ಕೊಡ್ಬೇಕಷ್ಟೇ, ನನ್ಗನ್ಸೋ ಮಟ್ಟಿಗೆ. ಓಕೆ, ಅದ್ರ ಬಗ್ಗೆ ನಮ್ಮ ಸಹೋದರ ಸಂಜೀವ್ ಅವರು ಏನ ಹೇಳಕ್ ಇಷ್ಟಪಡ್ತಾರೆ, ಮಾತಾಡಿ ಹೇಳಿ. ಪಾಸ್ಟರ್ ಸೊಲೊಮನ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಅವ್ರು ಹೇಳಿದಂತ ಮಾತುಗಳಿಗೆ ಸೇರಿಸ್ಕೊಂಡು ಕೆಲವೊಂದು ಹೇಳ್ತೇನೆ.
ನಾವು ಎರೆಮಿಯ ಪುಸ್ತಕ 17ನೇ ಅಧ್ಯಾಯ 9ನೇ ವಚನ ದಯಮಾಡಿ ಯಾರಾದರೂ ಓದ್ರಿ ಎರೆಮಿಯ 17ನೇ ಅಧ್ಯಾಯ 9ನೇ ವಚನವನ್ನ ನೋಡಿದ್ರೆ ಅಲ್ಲಿ ಒಂದು ಸ್ಪಷ್ಟವಾದಂತ ವಿಚಾರ ನಮ್ಮ ಹೃದಯಗಳ ಬಗ್ಗೆ ತಿಳ್ಕೊಬಹುದು. ನನ್ನ ಹತ್ರ ಇಂಗ್ಲಿಷ್ ಬೈಬಲ್ ಇರೋದ್ರಿಂದ ದಯಮಾಡಿ ಯಾರು ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದನ್ನು ಯಾರು ತಿಳಿದಾರು ಎಂಬುದಾಗಿ ಎರೆಮೀಯ ಪುಸ್ತಕದಲ್ಲಿ ನಮ್ಮ ಹೃದಯ ಎಲ್ಲದಕ್ಕಿಂತ ವಂಚಕವಾಗಿದೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಜೊತೆಗೆ ಪಾಪ ಇಲ್ಲದಂತ ಮನುಷ್ಯನು ಭೂಮಿಯಲ್ಲಿ ಯಾರಾದ್ರೂ ಇದ್ದಾರಾ? ಯೇಸು ಸ್ವಾಮಿಯವರನ್ನ ಬಿಟ್ರೆ ಯಾರು ಇಲ್ಲ, ಎಲ್ಲರೂ ಸಹ ಪಾಪಿಗಳೇ. ಆದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಪಾಪರಹಿತ ಮನುಷ್ಯನಾದ್ರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಪಾಪರಹಿತ ಮನುಷ್ಯನು ನಾನಾಗ್ಬೇಕಾದ್ರೆ ಯಾರು ನನ್ನನ್ನು ಪಾಪರಹಿತ ಮನುಷ್ಯನು ಮಾಡಕ್ಕೆ ಸಾಧ್ಯ? ಆತನೊಬ್ಬನೇ, ಯೇಸು ಸ್ವಾಮಿ, ನಮ್ಮ ತಂದೆಯಾದ ದೇವರು ಒಬ್ಬರೇ. ಯಾವಾಗ ಮಾಡ್ತಾರೆ ಅದನ್ನ? ಅಂದ್ರೆ ನಾವು ಅನುಮತಿ ಕೊಟ್ಟಾಗ ಮಾತ್ರ ಯೇಸು ಸ್ವಾಮಿ ನಮ್ಮನ್ನ ಪಾಪರಹಿತ ಮನುಷ್ಯನು ಮಾಡ್ತಾನೆ. ಯೇಸು ಸ್ವಾಮಿ ನಾವು ಆತನಿಗೆ ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಆತನು ನಮ್ಮನ್ನ ಬಲವಂತ ಮಾಡೋದಿಲ್ಲ. ನಮಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಡ್ತಾನೆ, ಆದ್ರೆ ನಾವು ಆತನಿಗೆ ಅನುಮತಿ ಕೊಡ್ಲಿಲ್ಲ ಅಂದ್ರೆ ದೇವರು ನಮ್ಮನ್ನ ಬದಲಾವಣೆ ಮಾಡೋದಿಲ್ಲ. ಸೊ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರಿ. ಇವಾಗ ಈ ಹೃದಯ ವಿಚಾರಕ್ಕೆ ಬಂದಾಗ ಹೃದಯದ ಸುನ್ನತಿ ಅಂತಂದ್ರೆ ಅದನ್ನ ಪಾಸ್ಟರ್ ಹೇಳಿದಾಗೆ ಕಲ್ಲಾದಂತ ಹೃದಯ, ಕೆಟ್ಟ ಹೃದಯ. ಎರೆಮೀಯನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ, ನಮ್ಮ ಆಲೋಚನೆಗಳ ಪ್ರಕಾರ ಇರುವಂತ ಆ ಹೃದಯವನ್ನ ಬದಲಾಯಿಸಿದ್ರೆ ಮಾತ್ರ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಒಂದಾಗುವಂಥದ್ದು. ಅಂತ ಹೃದಯವನ್ನ ದೇವರು ನಮಗೆ ನೀಡ್ತಾರೆ ಅಂತ 6ನೇ ವಚನದಲ್ಲಿ ಸ್ಪಷ್ಟವಾಗಿ ಅಲ್ಲಿ ತಿಳಿಸಿರೋದು. ಅದನ್ನ ಮಾಡುವಂತ ವ್ಯಕ್ತಿ ಯಾರು ಅಲ್ಲೇ ಹೇಳ್ತಾ ಇದೆ, ದೇವರ ನಮ್ಮ ದೇವರಾದ ಕರ್ತನು ಹೃದಯದ ಸುನ್ನತಿಯನ್ನ ಮಾಡುವರು. ಯಾವಾಗ ಮಾಡ್ತಾರೆ? ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟಾಗ ಮಾತ್ರ ನಮ್ಮ ಹೃದಯವನ್ನ ಆತನು ಬದಲಾವಣೆ ಮಾಡುವಂಥದ್ದು. ಯಾವಾಗ ದೇವರು ಹೃದಯವನ್ನ ಬದಲಾಯಿಸ್ತಾರೋ ನಮ್ಮ ಹೃದಯವನ್ನ, ಅವಾಗ ತಾನೇ ಆತನ ಆಜ್ಞೆಗಳನ್ನ ಮನಸ್ಫೂರ್ತಿಯಾಗಿ ಹಿಂಬಾಲಿಸಲು ನಮಗೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ಏನೋ ಕಾಟಾಚಾರಕ್ಕೆ ಫಾಲೋ ಮಾಡ್ತಾ ಇರ್ತೀವಿ, ಪಾಸ್ಟರ್ ಹೇಳ್ದಾಗೆ ಹಳೆಯದನ್ನ ಮತ್ತೆ ತಂದ್ಬಿಡ್ತೀವಿ, ನಾವು ನಮ್ಮ ಆಲೋಚನೆ ಪ್ರಕಾರನೇ ದೇವರ ವಾಕ್ಯಗಳನ್ನ ಫಾಲೋ ಮಾಡಕ್ಕೆ ಪ್ರಯತ್ನಿಸ್ತೀವಿ, ಪುನಃ ಮತ್ತೆ ಜೀರೋ ಹೊರಟೋಗ್ತೀವಿ ನಾವು. ಆ ರೀತಿ ಆಗ್ಬಾರ್ದು ಅಂತ. ಸೊ ಸಿಸ್ಟರ್ ಕೇಳಿದಂತ ಪ್ರಶ್ನೆಗೆ, ಯಾರು ಹೃದಯದ ಸುನ್ನತಿ ಮಾಡ್ತಾರೆ? ತಂದೆಯಾದ ದೇವರು. ಅದು 6ನೇ ವಚನದಲ್ಲಿ ತಿಳಿಸಿದ್ದಾರೆ. ಯಾವಾಗ ಮಾಡ್ತಾರೆ? ನಾವು ಸಂಪೂರ್ಣವಾಗಿ ಹೃದಯವನ್ನ ಒಪ್ಪಿಸಿಕೊಟ್ಟಾಗ ಮಾತ್ರ ದೇವರು ಹೃದಯ ಸುನ್ನತಿಯನ್ನ ಮಾಡ್ತಾರೆ. ಜೊತೆಗೆ ಯಾಕೆ ಮಾಡ್ತಾರೆ? ಆತನ ಆಜ್ಞೆಗಳನ್ನ, ಆತನ ಆಜ್ಞೆಗಳಿಗೆ ವಿಧೇಯತೆಯಿಂದ ನಡೆಯೋದಕ್ಕೋಸ್ಕರ ಆತನು ಮಾಡ್ತಾನೆ. ಆತನ ಆಜ್ಞೆಗಳು ಒಳ್ಳೆಯವು, ಅದನ್ನ ಹಿಂಬಾಲಿಸೋದ್ರಿಂದ ನಮಗೆ ಅನೇಕ ಅನುಕೂಲಗಳಿದ್ದಾವೆ, ಅದಕ್ಕೋಸ್ಕರ ದೇವರು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೃತಜ್ಞತೆ. ಓಕೆ, ಇದು ಇನ್ನೊಂದು ಏನ ಬರ್ತಾ ಇದೆ ಅಂತಂದ್ರೆ, ಮುಖ್ಯವಾಗಿ ನಾವು ಈಗ ಈ ಪ್ರಶ್ನೆ 6ನೇ ವಚನದಲ್ಲಿ ನೀವು ಈಗಾಗಲೇ ಪಾಸ್ಟರ್ ಎಚ್ ಡಿ ಸೋಲೊಮನ್ ಅವರು ಸಹ ನಮ್ಗೆ ಹೇಳಿದ್ರು, ನೀವು ಇದ್ರ ಬಗ್ಗೆ ನೀವು ಹೇಳಿದ್ರಿ ಏನಂತಂದ್ರೆ, ನಾವು ಆತನಿಗೆ ನಮ್ಮನ್ನ ಒಪ್ಪಿಸಿಕೊಟ್ಟಾಗ ಅನ್ನುವಂತ ಒಂದು ಮಾತುಗಳನ್ನ ನೀವು ಈ ಒಂದು ವಾಕ್ಯದಲ್ಲಿ ಹೇಳಿದ್ರಿ. ಇಲ್ಲಿ ವಚನ 6ನೇ ವಚನದಲ್ಲಿ ಹೇಳ್ತದೆ, ಮೊದಲನೇ ಭಾಗವನ್ನು ನೀವು ಗಮನವಿಟ್ಟು ಓದಿ. ಸೊ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಓಕೆ, ನೆಕ್ಸ್ಟ್ ವರ್ಡ್ ಇಂಪಾರ್ಟೆಂಟ್, ಆಗ ನೀವು ಆತನನ್ನು ಸಂಪೂರ್ಣವಾಗಿ ಹೃದಯದಿಂದಲೂ. ಆಗ ನೀವು ಮೊದಲನೇದಾಗಿ ದೇವರು ಮಾಡ್ಬೇಕಾ ಅಥವಾ ನಾವು ದೇವರಿಗೆ ಹೋಗ್ಬೇಕಾ? ಇದು ಮುಖ್ಯವಾದಂತ ಪ್ರಶ್ನೆ. ಸೊ ನನ್ನ ಒಂದು ಪ್ರಶ್ನೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅಂತ ನಾನು ಅನ್ಕೊಳ್ತೇನೆ. ಎರಡು, ಒಂದು, ಮೊದಲನೇದಾಗಿ ದೇವ್ರು ಮಾಡ್ಬೇಕಾ ಅಥವಾ ನಾವು ಆತನ ಬಳಿಗೆ ಹೋಗ್ಬೇಕಾ? ಆ ಪ್ರಶ್ನೆ ಶ್ರೀಮತಿ ಅಮ್ರೋಹಿ ಅವ್ರು ಕೇಳಿರ್ತಕ್ಕಂಥ. ಓಕೆ, ಸೊ ಅಲ್ಲಿ ವಾಕ್ಯವನ್ನ ಓದಿದಾಗ, ಅಂದ್ರೆ ಲಾರ್ಡ್ ದೈ ಗಾಡ್ ವಿಲ್ ಸರ್ಕಮ್ ಅಂಡ್ ದ ಲಾರ್ಡ್ ದೈ ಗಾಡ್ ವಿಲ್ ಸರ್ಕಮ್ಸೈಸ್ ದೈ ಹಾರ್ಟ್ ಅಂತ ಇದೆ. ಐದನೇದನ್ನ ನಾನು ಓದೋಣ, ಅಂದ್ರೆ ಲಾರ್ಡ್ ದೈ ಗಾಡ್ ವಿಲ್ ಬ್ರಿಂಗ್ ದಿ ಇನ್ ಟು ದ ಲ್ಯಾಂಡ್. ಓಕೆ, ಹಾಗೆ ಮುಂದೆ ಓದ್ತಾ ಬಂದ್ರೆ ಫಸ್ಟ್ ಇಟ್ ಇಸ್ ಕ್ಲಿಯರ್ಲಿ ಮೆನ್ಷನ್ ಇನ್ ಸಿಕ್ಸ್ತ್ ವರ್ಡ್, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆತನೇ ಮೊದಲು ಸುನ್ನತಿ ಮಾಡ್ತಾನೆ ಅಂತ ಇದೆ. ಅದಾದ್ಮೇಲೆನೆ ನಮ್ಮ ಹೃದಯ ಸಂಪೂರ್ಣವಾದ ಹೃದಯನ ನಾವು ದೇವರಿಗೆ ಒಪ್ಪಿಸ್ಕೊಡೋದಕ್ಕೆ ಸಾಧ್ಯ.
ನಾವು ಮೊದಲನೇದಾಗಿ ಆತನಿಗೆ ನಾವು ಒಪ್ಪಿಸಿಕೊಡುವಂತದ್ದಲ್ಲ, ದೇವರು ನಮ್ಮನ್ನ ಏನ್ ಮಾಡ್ತಾರಂತೆ ನಮ್ಮ ಹೃದಯದಲ್ಲಿ ಫಸ್ಟ್ ಸುನ್ನತಿಯನ್ನು ಮಾಡ್ತೀನಿ, ಆಗ ನೀವೇನ್ ಮಾಡ್ತಾರಂತೆ ಸಂಪೂರ್ಣವಾಗಿ ಹೃದಯದಿಂದಲೂ ಮನಸ್ಸಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ದೇವರು ನಮ್ಮಲ್ಲಿ ಆ ಒಂದು ಬದಲಾವಣೆಯನ್ನು ತಂದಾಗ ನಾವೇನಾಗ್ತೇವೆ, ಆತನ ನಾವೇನ್ ಮಾಡ್ತೇವೆ ಪೂರ್ಣ ಹೃದಯದಿಂದ ನಾವು ಪ್ರೀತಿಸಿ ನಾವು ಬದುಕಿಕೊಳ್ಳಲಿಕ್ಕೆ ಸಾಧ್ಯ. ಗಲಾತಿದವರ ಬರೆದ ಪತ್ರಿಕೆ 6:15 ವಚನದಲ್ಲಿ ಹೇಳ್ತದೆ, ಸುನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನತಿಯಾಗದೆ ಇರುವುದರಲ್ಲಿ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು ಅಂದ್ರೆ ನೂತನ ಸೃಷ್ಟಿ. ಹೃದಯ ಸುನತಿ ಅಂದ್ರೆ ನೂತನ ಸೃಷ್ಟಿ ಆಗಬೇಕು. ಇದೇ ಹೃದಯ ಸುನತಿ ಎಂಬುದಾಗಿ ಅರ್ಥ. ಯಾರು ಮಾಡ್ತಾರೆ ಅದು ನಮಗೆ ಬೇಕಾಗಿರೋದು. ದೇವರು ಅದನ್ನ ದೇವರೇ ಪವಿತ್ರ ಆತ್ಮ ದೇವರು ಮಾಡ್ತಾರೆ. ನಾವಿಲ್ಲಿ ನೋಡ್ತಿರ್ತೀವಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಮೊದಲು ನಮ್ಮ ಇಸ್ರಾಯೇಲರಿಗೆ ಶಾರೀರಿಕ ಸುನ್ನತಿ ಬೇಕಾಗಿತ್ತು. ಸೊ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನಾವು ಶಾರೀರಿಕ ಸುನ್ನತಿಗಿಂತ ಆತ್ಮಿಕ ಸುನ್ನತಿ ಬೇಕಾಗಿದೆ, ಈಗ ಶಾರೀರಿಕ ಸುನ್ನತಿ ಅಲ್ಲ. ಸೊ ನಮ್ಮ ಹೃದಯದ ಸುನ್ನತಿ ಬೇಕಾಗಿದೆ. ಈಗ ತಾನೇ ಹೇಳಿದ್ರು ನಾಗರಾಜ್ ಸರ್ ಯಾರ್ಯಾರು ಕ್ರೈಸ್ತನಲ್ಲಿ ಇರ್ತಾರೆ ಅವ್ರು ನೂತನ ಸೃಷ್ಟಿಗಳಾದ್ರು ಅಂತಕಂತದ್ದು. ಅಂದ್ರೆ ನಿಮ್ಗೆ ಸುನ್ನತಿ ಆದರೂ ಚಿಂತೆ ಇಲ್ಲ, ಆಗದೆ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಹೊಸ ಸೃಷ್ಟಿಯೇ ಬೇಕು ಅಂತ. ಅಂದ್ರೆ ನಮಗೆ ಏನ್ ಬೇಕು, ದೇವರ ಸನ್ನಿಧಾನಕ್ಕೆ ಸೇರ್ಬೇಕಾದ್ರೆ ನಾವು ಹೊಸಬರಾಗ್ಬೇಕು, ಹೊಸ ನೂತನ ಸೃಷ್ಟಿಗಳಾಗ್ಬೇಕು. ನಾವು ನೂತನ ಸೃಷ್ಟಿಗಳು ಯಾವಾಗ ಆಗ್ತೇವೆ, ನಾವು ಆತನಲ್ಲಿ ಆತನು ನಮ್ಮಲ್ಲಿ ಐಕ್ಯವಾದಾಗ. ವಾಕ್ಯವು ಆತನು ನಮ್ಮಲ್ಲಿ ಕಾರ್ಯವನ್ನು ಮಾಡುವಾಗ ಮಾಡ್ಬೇಕು. ಸೊ ಕಾರ್ಯ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು. ಆತನ ಯಾರಿಗೂ ಒತ್ತಾಯ ಮಾಡಲ್ಲ. ಸಾಲ್ವೇಶನ್ ಇಸ್ ಫ್ರೀ ಗಿಫ್ಟ್ ಅಫ್ ಕೋರ್ಸ್, ಆದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸ್ಕೊಟ್ಟಾಗ ಆತ ನಮ್ಮನ್ನ ಮಾಡ್ತಾನೆ ಸಂಪೂರ್ಣವಾದಂತ ಹೃದಯವನ್ನು ಮಾರ್ಪಡಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ಒಂದು ಉದಾಹರಣೆಗೆ, ಒಬ್ಬ ಬಹಳಷ್ಟು ಕೆಟ್ಟದಾಗಿ ಅವನು ಕುಡಿತಾ ಬೀಡಿ ಸಿಗರೇಟ್ ಮಾಡ್ಕೊತಾ ತನ್ನ ಹೃದಯವನ್ನೇ ಕೆಟ್ಟ ಮಾಡ್ಕೊಂಡಿರ್ತಾನೆ. ಕೊನೆಗೆ ಕಾಯಿಲೆ ಬಿದ್ದಾಗ ಅವನಿಗೆ ಆಸ್ಪತ್ರೆ ತೆಗೆದುಕೊಂಡು ಹೋದಾಗ ವೈದ್ಯರು ಹೇಳ್ತಾರೆ ನಿಮ್ಮ ಹೃದಯ ಬಹಳಷ್ಟು ಕೆಟ್ಟದಾಗಿದೆ, ನಿಮ್ಮ ಹೃದಯವನ್ನು ನಾವು ಬದಲಾಯಿಸಬೇಕಾಗುತ್ತದೆ, ಮಾರ್ಪಡಿಸ್ಬೇಕಾಗ್ತದೆ, ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ ಅಂದಾಗ ಸಂಪೂರ್ಣವಾಗಿ ಏನ್ ಮಾಡ್ತಾನೆ ಅವನು ಸರೆಂಡರ್ ಆಗಿ ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಅಲ್ಲಿ ಬಿದ್ದಿರ್ತಾನೆ. ಆವಾಗ ತಾನೇ ಅವ್ರು ಏನ್ ಮಾಡ್ತಾರೆ ಆಪರೇಷನ್ ಮಾಡಿ ಅದು ಮತ್ತೆ ಅದನ್ನ ಹೃದಯವನ್ನು ಬದಲಾವಣೆ ಮಾಡ್ತಾರೆ. ಅದಕ್ಕೋಸ್ಕರ ತಾನೇ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ ನಾನು ನಿಮಗೆ ಹೊಸ ಹೃದಯವನ್ನು ಕೊಡ್ತೇನೆ, ಹೊಸ ಮನಸ್ಸನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಯಾವಾಗ ನಮ್ಮನ್ನು ನಾವು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಆವಾಗ ತಾನೇ ನಾವು ನೂತನ ಸೃಷ್ಟಿಗಳಾಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಈ ಈ ಮುಖ್ಯವಾಗಿ ನಾವು ಇದರ ಒಂದು ವಿಚಾರವಾಗಿ ಅಂದ್ರೆ ದೇವರು ನಮ್ಮಲ್ಲಿ ಆತನು ಕಾರ್ಯವನ್ನು ಮಾಡಬೇಕು. ಆತನ ಕಾರ್ಯವನ್ನ ಮಾಡಿದಾಗ ನಾವು ಸಂಪೂರ್ಣವಾಗಿ ನಾವು ಬದಲಾಗ್ತೇವೆ ಮತ್ತು ನಾವು ನೂತನ ಸೃಷ್ಟಿಗಳಾಗ್ತೇವೆ. ಇದು ಈ ಮುಖ್ಯವಾಗಿ ಈ ಒಂದು ಪಾಠ. ನಿನ್ನ ಪೂರ್ಣ ಹೃದಯದಿಂದ ನೀನು ಕರ್ತನನ್ನ ತಿರುಕೋ. ನಿನ್ನೆ ದಿನದಲ್ಲಿ ನಾವು ಬದುಕಿದ ಶ್ರೀ ಸೋಲೊಮೋನ್ ಅವರು ನಮ್ಗೆ ಹೇಳು ತೆಶೋವ ಅಂತಂದ್ರೇನು, ಅದು ಸಂಪೂರ್ಣವಾಗಿ ಅಲ್ಲಿ ಹೇಳ್ತದೆ ಬಹಳವಾಗಿ, ನೀವು ನಿಮ್ಮ ದೇವರಾದ ಕರ್ತನ ಬಳಿಗೆ ಹಿಂದಿರುಗಿರಿ ಅನ್ನುವಂಥದ್ದನ್ನ ಇವತ್ತು ಸಹೋದರ ಸಂಜೀವ್ ವರ್ಷ ಅದನ್ನ ಮೆನ್ಷನ್ ಮಾಡಿದ್ರು. ಯಾಕಂದ್ರೆ ಈ ಒಂದು ಪಾಠ ಈ ಇಡೀ ಸಂಬಂಧಪಟ್ಟಿದೆ ಒಂದಕ್ಕೊಂದು. ನಾವು ಒಂದನ್ನು ಬಿಟ್ಟು ಒಂದನ್ನು ಮಾತಾಡ್ಲಿಕ್ಕಾಗಲ್ಲ. ಅವರ ಹೃದಯಗಳನ್ನ ತಿರುಗಿಸು ಅನ್ನುವಂಥ ಆಲೋಚನೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಯಾರು ತಿರುಗಿಸ್ತಾರೆ, ದೇವರು. ನಿನ್ನ ಪೂರ್ಣ ಹೃದಯದಿಂದ ನಾವು ಯಾವಾಗ ಆ ದೇವರು ನಮ್ಮ ಹೃದಯದಲ್ಲಿ ಕಾರ್ಯವನ್ನು ಮಾಡ್ತಾರೆ, ಯಾವಾಗ ನಮ್ಮ ಹೃದಯಗಳಲ್ಲಿ ಆತನು ತನ್ನ ಸುನ್ನತಿಯನ್ನ ಅಂದ್ರೆ ಆತ್ಮಿಕ ಸುನ್ನತಿಯನ್ನು ನಡೆಸ್ತಾನೆ, ಆವಾಗ ನಾವು ಸಂಪೂರ್ಣವಾಗಿ ನಾವು ಏನಾಗ್ತೀವಿ ಅಂತೆ ನೂತನ ಸೃಷ್ಟಿಗಳಾಗ್ತೇವೆ ಮತ್ತು ನೂತನ ಮಕ್ಕಳಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಓಕೆ, ಬೇರೆ ಒನ್ ಲಾಸ್ಟ್ ಥಿಂಗ್ ಕಡೆಯದಾಗಿ, ಇಷ್ಟೊತ್ತು ಬಸಪ್ಪ ಸರ್ ಅವರು ಹೇಳ್ತಾ ಇದ್ರು, ಅದನ್ನೇ ನಾನು ಹೇಳ್ಬೇಕು ಅನ್ಕೊಂಡು ಏನಂತಂದ್ರೆ ನಮ್ಮ ನಿರ್ಧಾರ ಮೇರೆಗೆ ದೇವರು ನಮ್ಮನ್ನ ಮಾರ್ಪಡಿಸುವಂತದ್ದು. ಆತನು ನಮಗೆ ನೀವು ಕೇಳಿದ್ರಲ್ಲ ಯಾವ್ದು ಮೊದಲಾಗುವಂತದ್ದು ಅಂತ, ಹೃದಯ ಮಾರ್ಪಾಡಾಗುವುದು ಮೊದಲ ಅಥವಾ ಸುನ್ನತಿ ಆಗುವುದು ಮೊದಲ ಅಂತ. ನನಗ್ ತಿಳಿದಿರೋ ಪ್ರಕಾರ ನಾವು ಅದನ್ನ ಫಸ್ಟ್ ನಂಬಿ ನಿರ್ಧರಿಸಿದ್ರೆ ದೇವರಿಗೆ ಅನುಮತಿ ಕೊಟ್ಟಾಗ ದೇವರು ನಮ್ಮನ್ನ ಮಾರ್ಪಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲು, ಯಾಕಂದ್ರೆ ಇವೆರಡು ಒಂದಕ್ಕೊಂದು ನಾವು ಪ್ರಶ್ನೆಯನ್ನ ಹಾಕುವಾಗ ನಾವು ಆತಂಕ ನಮ್ಮನ್ನು ಒಪ್ಪಿಸ್ಕೊಂಡಿಲ್ಲ ಅಂದ್ರೆ ದೇವರು ನಮ್ಮ ಹೃದಯಗಳನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ನಮ್ ಕಠಿಣ ಮಾಡ್ಕೊಂಡ್ರೆ ಖಂಡಿತವಲ್ಲ ಆಗೋದಿಲ್ಲ. ಹಾಗಾಗಿ ಪ್ರಶ್ನೆ ಏನಕ್ಕೆ ನಾನು ಈ ಒಂದು ಉದ್ಭವ ಮಾಡ್ತೇನೆ ಅಂದ್ರೆ ಅರ್ಥ ಆಗ್ಬೇಕು ನಮ್ಗೆ. ಹೌದು, ಒಳ್ಳೆ ಪ್ರಶ್ನೆ ಅದು.
Yes, I agree with what Sanjeev tells. You know, unless we surrender ourselves, God will not interfere. I think so. Definitely, yes, we have to surrender. Adaro illa andre ee prapanchadalli kalrana irthidilla ellaru devaru avaru hrudayana sunnati maadibittu avarna ollaru maadibittiddu. So that is not there. God is not interfering unless we surrender ourselves or we, you know, change ourselves. Yes, definitely kalrana irthidilla yakandre devaru ellarnu sunnati maadibittidru avaru heart and hrudayana swachh maadibittu olle kelasana maadtidru. ಕಳ್ತನ ಅಥವಾ ಇದು ಯಾರು ಮಾಡ್ತಾ ಇದ್ದಿಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ಸರೆಂಡರ್ ಅವರ್ ಸೆಲ್ಫ್ಸ್. ಖಂಡಿತವಾಗಿ, ಅದರ್ವೈಸ್ ನಥಿಂಗ್ ಕುಡ್ ಬಿ. ಎಸ್, ನಾವು ಆತನಿಗೆ ನಮ್ಮನ್ನ ಒಪ್ಪಿಸಿಕೊಂಡಿಲ್ಲ ಅಂದ್ರೆ ಆತನ ಬದಲಾಯಿಸಿಕ್ಕೆ ಸಾಧ್ಯವಿಲ್ಲ. ಹಲೋ, ಫಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ವಾಕ್ಯನ ನಾನು ಓದ್ಬೇಕು ಅಂತ ಇಚ್ಛೆ ಪಡ್ತೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2:28 ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿ ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ಖಂಡಿತವಾಗಿ ರೀತಿಯಾಗಿ ಆತ್ಮೀಕ ರೀತಿಯಲ್ಲಿ ಆತ್ಮದಲ್ಲಿ ಸುನ್ನತಿ ಹೊಂದಿರುವವನಿಗೆ ಬರುವಂತ ಒಂದು ಹೊಗಳಿಕೆ ಅದು ದೇವರಿಂದ ಬಂದದ್ದಾಗಿದೆ, ಮನುಷ್ಯರಿಂದ ಅಲ್ಲ ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿ. ಥ್ಯಾಂಕ್ ಯು. ಹೌದು, ಖಂಡಿತ ಈ ಒಂದು ವಾಕ್ಯವು ಅದಕ್ಕೆ ಸಂಬಂಧ. ಹಲೋ, ಹೇಳಿ. ಹಲೋ, ಮಾತಾಡಿ ಮಾತಾಡಿ, ಒಬ್ಬೊಬ್ಬರಾಗಿ ಮಾತಾಡಿ. ಜ್ಞಾನೋಕ್ತಿ 4:23 ಹೇಳುತ್ತೆ ನೋಡಿ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಹೌದ್ರಾ? ಖಂಡಿತ. ಏನ್ ಮಾಡ್ಬೇಕಾಗಿದೆ, ನಮ್ಮ ಹೃದಯಗಳನ್ನ ಬಹಳ ವಿಶೇಷವಾಗಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕಾಗಿದೆ. ಅದು ಬಹಳ ಪ್ರಾಮುಖ್ಯ. ನಾವು ಕಾಪಾಡಿಕೊಳ್ಳದೆ ಹೋದಂತ ಪಕ್ಷದಲ್ಲಿ ಸ್ವಾಮಿ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಕೆಲಸ ಮಾಡುವುದಿಲ್ಲ. ಖಂಡಿತವಾಗಿ. ನಮಸ್ಕಾರ ಪಾಸ್ಟರ್. ಹೇಳಿ ಹೇಳಿ ಪಾಸ್ಟರ್, ಪಿ ರಾಜ್ ಅವರು ಮಾತಾಡಿ. ಪಾಸ್ಟರ್, ಒಂದು ವಾಕ್ಯ ಇದೆ 1 Corinthians 7:18 ನೋಡಿ. ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುನ್ನತಿಯುಳ್ಳವನಾಗಿದ್ದನು ಅವನು ಸುನ್ನತಿ ಇಲ್ಲದವನಂತಾಗಬಾರದು. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದನು ಅವನ ಸುನ್ನತಿ ಮಾಡಿಕೊಳ್ಳಬಾರದು. ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ದೇವರ ಕಟ್ಟಳೆಗಳನ್ನು ಅನುಸರಿಸುವುದೇ ಪ್ರಯೋಜನವಾಗಿದೆ, ನಡೆಯುವುದು. ಇದು ಮನುಷ್ಯನಿಗೆ ಹೃದಯಕ್ಕೆ ಸುನ್ನತಿ ಬೇಕೇ ಬೇಕೇನ್ ಸರ್? ಇದೊಂದು ಪ್ರಶ್ನೆ ನಮ್ದು. ಓಕೆ, ಈಗಾಗಲೇ ನಾವು ಇದ್ರ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ಮಾಡಿದ್ದೇವೆ. ಅಂದ್ರೆ ಅದು ಏನ್ ಹೇಳ್ತಾ ಇದೆ ಅಂದ್ರೆ, ಆತ್ಮಿಕ ವಿಷಯದ ಬಗ್ಗೆ ನಮ್ಗೆ ಹೇಳ್ತಾ ಇದೆ. ಓಕೆ, ಆತ್ಮಿಕ ವಿಷಯ ಅಂದ್ರೆ ನಾವು ನಿಜವಾಗಿ ಅದು ಸುನ್ನತಿಯನ್ನ, ಈಗ ನಾವು ಈಗ ಮತ್ತೊಬ್ಬರು ಬೋಧಕರು ನಮ್ಗೆ ಹೇಳಿದ್ರು ಅದು ದೈಹಿಕವಾದ ಸುನ್ನತಿಯನ್ನ ಹಳೆ ಅಂಬಿಕೆಯಲ್ಲಿ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಇದನ್ನ ಈ ಒಂದು ಕೊರಿಂಥದಲ್ಲಿ ಸಹ ಪೌಲನು ಈ ದೈಹಿಕವಾದಂತಹ ಸುನ್ನತಿ ಬಗ್ಗೆ ಮಾತಾಡ್ತಿಲ್ಲ, ಆತ್ಮಿಕವಾದಂತಹ ಸುನ್ನತಿ ಬಗ್ಗೆ ಆತನ ಮಾತಾಡ್ತಾ ಇದ್ದಾರೆ. ಓಕೆ, ಹಾಗಾಗಿ ನಾವು ದೇಹಕ್ಕೆ ಮಾತ್ರ ಅಲ್ಲ, ದೇವರು ನಮ್ಮ ಹೃದಯದಲ್ಲಿ ಆತನ ಕಾರ್ಯ ಮಾಡುವಾಗ ಹೃದಯದಲ್ಲಿ, ಈಗಾಗಲೇ ಧರ್ಮೋಪದೇಶ ಕಂಡ 6:36 ಹೇಳ್ತೇನೆ, ನಾನು ಹೃದಯ ಸುನ್ನತಿ ಮಾಡುವಾಗ ನೀವು ಸಂಪೂರ್ಣವಾಗಿ ನೀವು ತಿಳ್ಕೊಳ್ತೀರಾ ಮತ್ತು ನೂತನ ಸೃಷ್ಟಿಗಳಾಗ್ತೀರಾ ಅಂತಕ್ಕಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ರಿಂದ ಹೃದಯ ಸುನ್ನತಿ ಅಂತಕ್ಕಂಥದ್ದು ನಮ್ಗೆ ಮುಖ್ಯ. ಅದು ಯಾರು ಮಾಡ್ತಾರೆ? ದೇವರು ಮಾಡ್ತಾನೆ. ಯಾವಾಗ? ನಾವು ಆತನಿಗೆ ನಾವು ಸಂಪೂರ್ಣವಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟಾಗ. ಥ್ಯಾಂಕ್ ಯು ಪಾಸ್ಟರ್, ಧನ್ಯವಾದಗಳು. ಓಕೆ, ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ನಾವು ಈ ಒಂದು ಸಬಸಾಲ ಪಾಠದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ದೇವರು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವು ಇದನ್ನ ಇದ್ರ ಬಗ್ಗೆ ನಾನು ಸಂತೋಷ ಆಗ್ತದೆ, ಯಾಕೆಂತಂದ್ರೆ ಪ್ರತಿಯೊಬ್ಬರು ಸಹ ಸಬಸಾಲ ಪಾಠವನ್ನ ನೀವು ಓದ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇದರ ಮೂಲಕವಾಗಿ ನನ್ಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಕೊನೆಯಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಿ ಮಾತಾಡಿ ನೋಡಿ, ಈಗ ಸಾಕಷ್ಟು ವಚನಗಳಿದಾವ ಅದರಲ್ಲಿ. ಹೌದು,
ಇದರ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ಮೊದಲನೇದಾಗಿ ಸುನ್ನತಿಯನ್ನು ಮಾಡಿಸ್ಕೊಳ್ಳೋದು ಯಾತಕ್ಕೆ, ಇದು ಎರಡು ಕಾರ್ಯಗಳಿದೆ ನೆನ್ಪಿಸ್ಕೊಳ್ರಿ. ಒಂದು, ನಾವು ಯಹೂದಿ ಪಂಗಡಕ್ಕೆ ಸೇರಬೇಕಾದ್ರೆ ಸುನ್ನತಿ ಮಾಡಿಸ್ಕೊಳ್ತಿದ್ರು, ಹೌದಾ? ಇದು ಶಾರೀರಿಕವಾದಂತ ಸುನ್ನತಿ ಒಂದು. ಎರಡನೇದು, ಇದು ಆರೋಗ್ಯದಾಯಕವಾಗಿ ಇದು ಕೂಡ ಬಹಳ ಉತ್ತಮವಾದಂಥದ್ದು. ಇದು ಇದು ಸುಮ್ಮನೆ ಪ್ರಯೋಜನ ಇಲ್ಲ ಅಂತಲ್ಲ, ಅದು ದೇವರು ಯಾಕೆ ಇದನ್ನ ಮಾಡಿಸ್ಬೇಕು ಅಂತ ಹೇಳದ್ನಂತ ಹೇಳಿದ್ರೆ, ಇದಕ್ಕೆ ಉದ್ದೇಶ ಇಲ್ಲದೆ ಸ್ವಾಮಿ ಯಾವತ್ತೂ ಕೂಡ ಅದನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದರಿಂದ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಶಾರೀರಿಕವಾಗಿರ್ತಕ್ಕಂತ ಈ ಸುನ್ನತಿಯನ್ನ ಇವತ್ತು ಸ್ವಾಮಿ ಏನ್ ಹೇಳ್ತಾ ಇದನ್ನ, ಆತ್ಮಿಕವಾದಂತ ಸುನ್ನತಿ ಆಗ್ಬೇಕು. ಯಾಕಂದ್ರೆ ನೀವು ಏನೋ ಇನ್ಫ್ಯಾಕ್ಟ್ ಸುನ್ನತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಕ್ಯಾನ್ಸರ್ ಜಾಸ್ತಿ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಹೌದು ಹೌದು, ಎಸ್. ಸೊ ಟು ಅವಾಯ್ಡ್, ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್ಡ್, ಅದನ್ನ ನಾವು ಕ್ಯಾನ್ಸರ್ ಇಂದ ತಪ್ಪಿಸ್ಕೊಳ್ಬೇಕಾದ್ರೆ ಅದು ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಇದು ಇದೆ, ಆಯ್ತಾ, ಸೈಂಟಿಫಿಕಲಿ. ಅದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಕ್ರಿಸ್ತನ ಪಂಗಡಕ್ಕೆ ಅಥವಾ ಈಗ ಮತ್ತಾಯ ಬರೆದಂತ ಸುವಾರ್ತೆ 12ನೇ ಅಧ್ಯಾಯದ ವಚನ 30ರಲ್ಲಿ ಹೇಳ್ತದೆ, ಏನು ನನ್ನ ಪಕ್ಷಕ್ಕೆ ಸೇರಿದವನು ನನಗೆ ವಿರೋಧಿಯಾಗಿದ್ದಾನೆ. ಸಿ, ನಾವು ಆತನ ಪಕ್ಷಕ್ಕೆ ನಾವು ಸೇರ್ತಕ್ಕಂಥವ್ರಾಗ್ಬೇಕು. ಅನ್ಲೆಸ್ ವಿ ಬಿಲಾಂಗ್ ಟು ಹಿಮ್, ಹೀ ಕೆನಾಟ್ ಕ್ಲೇಮ್ ಅಸ್. ಎಸ್, ನೋಡಿ, ಅದು ಅದು ಬಹಳ ಮುಖ್ಯ. ಇದನ್ನ ಬರೀ ಸುಮ್ಮನೆ ಶಾರೀರಿಕವಾದಂಥದ್ದು ಇಲ್ಲಿ ಸ್ವಾಮಿ ಹೇಳ್ತಾ ಇಲ್ಲ, ಅದು ಶಾರೀರಿಕವಾದಂಥದ್ದು ಹೋಯ್ತು. ಈಗ ಹೃದಯದ ಸುನ್ನತಿ ಅಂತ ಹೇಳಿದ್ಮೇಲೆ, ಹೃದಯದ ಸುನ್ನತಿ ಅಂತಂದ್ರೆ ಇದು ಶಾರೀರಿಕವಾಗಿ ಆತನ ನಮ್ಮನ್ನ ಕುಯ್ದು ಇದು ಮಾಡೋದಿಲ್ಲ, ಸುನ್ನತಿ ಮಾಡೋದಿಲ್ಲ. ಆದ್ರೆ ಇದು ಆತ್ಮಿಕವಾದಂತ ಒಂದು ಸುನ್ನತಿ. ಅದರಿಂದ ನಾವೇನಪ್ಪ ಅಂತ ಹೇಳಿದ್ರೆ, ಈಗ ಈ ಸಂಜೀವ್ ಅವರು ಹೇಳಿದ್ರು ಇವತ್ತಿನ ವಾಕ್ಯ ಏನಪ್ಪ ಅಂತಂದ್ರೆ, ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ. ನೋಡಿ, ಮಲಾಖಿಯನ್ನು ಬರೆದಂತ ಗ್ರಂಥದ ಕೊನೆಯ ವಚನವನ್ನ ನೀವು ಓದ್ತಾ ಹೋದ್ರೆ, 4ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಓದ್ತಾ ಹೋದ್ರೆ ಅಲ್ಲಿ ಹೇಳ್ತದೆ, ಪ್ರವಾದಿಯಂತ ಎಲಿಯನನ್ನ ನಾನು ಕಳಿಸ್ಕೊಡ್ತೇನೆ. ಎಲಿಯನ್ ಬರ್ತಾ ಇಲ್ಲ ಅಲ್ಲಿ, ಆದ್ರೆ ದ ಸ್ಪಿರಿಟ್ ಆಫ್ ಎಲೈಜಾ ವಿಲ್ ಕಮ್. ಹೌದಾ? ಆತನ ಏನ್ ಮಾಡ್ತಾನೆ, ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನ ತಂದೆಗಳ ಕಡೆಗೆ. ಸಿ, ಇವತ್ತು ಏನು ಕುಟುಂಬಗಳು ದೂರ ಆಗಿದ್ದವು ಅದನ್ನ ಒಂದು ಮಾಡ್ತಾನೆ. ಇದೇ, ದಿಸ್ ಇಸ್ ವಾಟ್ ದ ಲಾರ್ಡ್ ಇಸ್ ಟ್ರೈಂಗ್ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಓಕೆ, ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ವಿಶೇಷವಾಗಿ ಈ ದಿನದ ನಮಗೆ ಸಮಸಾಲ ಪಾಠವನ್ನ ನಡೆಸಿಕೊಂಡಂತ ಸಹೋದರ ಸಂಜೀವ್ ಕುಮಾರ್ ಅವರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವು ನಮ್ಮ ನೆದರ್ಲ್ಯಾಂಡ್ ಇಂದ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಲ್ಲಿ ನಮಗೆ ಸಭಾಸಾಲ ಪಾಠವನ್ನು ನಡೆಸಿಕೊಡ್ತಾ ಇದ್ದಾರೆ ಅಂದ್ರೆ, ಇದು ನಮಗೆ ತುಂಬಾ ಸಂತೋಷದ ವಿಷಯ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಸೇವೆಯನ್ನು ಬಲಪಡಿಸಿ. ಇನ್ನೊಂದು, ನಮ್ಮ ಸಂಜೀವ್ ಅವರಿಗೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಏನಂದ್ರೆ, ಸಂಜೀವ್ ದಯಮಾಡಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ಸೈಬರ್ ಸ್ಕೂಲ್ ಅಂಡ್ ಪರ್ಸನಲ್ ಮಿನಿಸ್ಟ್ರೀಸ್ ಇಂಟರ್ನ್ಯಾಷನಲ್ .org ಇದಕ್ಕೆ ಹೋದ್ರೆ ನಿಮ್ ಕನ್ನಡ ಸಭಾಶಾಲೆ ಪುಸ್ತಕ ಇದೆ, ಅದರಲ್ಲಿ PDF. ಎಸ್, 13 ಲೆಸನ್ಸ್ ಕೂಡ ಇರುತ್ತೆ. ಥ್ಯಾಂಕ್ ಯು ಸರ್, ಅದನ್ನ ನಾನು ಫಾಲೋ ಮಾಡ್ತೀನಿ. ಸೈಬರ್ ಸ್ಕೂಲ್ ಅಂಡ್ ಪರ್ಸನಲ್ ಮಿನಿಸ್ಟ್ರೀಸ್ international.org. ಓಕೆ, ಅದನ್ನ ಬೇಕಾದ್ರೆ ಲಿಂಕ್ ಸೆಂಡ್ ಮಾಡ್ಕೊಡ್ತೀನಿ ನಿಮ್ಗೆ. ಅದು ಓಕೆ ಸಿಕ್ತು ಸರ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಓಕೆ, ಈ ಸಮಯದಲ್ಲಿ ನಾವು ಮುಕ್ತಾಯಕ್ಕೆ ಬರೋಣ. ಪ್ರಾರ್ಥನಾ ಸಮಯವಾಗಿದೆ. ನಿಮ್ಮಲ್ಲಿ ಏನಾದ್ರು ಪ್ರಾರ್ಥನಾ ವಿಜ್ಞಾಪನೆ ಇದ್ದಂತ ಪಕ್ಷದಲ್ಲಿ ನೀವು ತಿಳಿಸುವಾಗಿ ಕೇಳ್ಕೊತೀನಿ. ಮನವಿಗಳನ್ನ ನಾವು ಈಗಾಗಲೇ ಸಾಕಷ್ಟು ಕೆಲವರು ಮನವಿಗಳನ್ನ ಕೊಟ್ಟಿದ್ದೀರಾ ಪ್ರಾರ್ಥನೆ ಮಾಡಿ ನಮಗಾಗಿ ಅಂತ. ಓಕೆ, ಮೊದಲನೇ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವ್ರು ಸಹೋದರಿ ವೆರೋನಿಕಾ ಅವರು ನಮಗೆ ಮೊದಲನೇ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀವು ಇದ್ದೀರಲ್ಲ ಸಹೋದರಿ ವೆರೋನಿಕಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಸಿಸ್ಟರ್. ಓಕೆ, ಮೊದಲನೇ ಪ್ರಾರ್ಥನೆಯನ್ನು ನೀವು ಮಾಡುವಾಗ ಕೇಳ್ಕೊತೀನಿ. ಹಾಗೂ ಎರಡನೇ ಪ್ರಾರ್ಥನೆಯನ್ನ ಸಹೋದರ ಸಂಜೀವ್ ಕುಮಾರ್ ಅವರು ನಮಗೆ ಎರಡನೇ ಪ್ರಾರ್ಥನೆಯನ್ನು ಮಾಡ್ತಾರೆ. ಓಕೆ, ಮೂರನೇ ಪ್ರಾರ್ಥನೆಯನ್ನ ಪಾಸ್ಟರ್ ಎಸ್ಟಿ ಸೋಲಮನ್ ಅವರು ನಮಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಲೋಕದ ಪ್ರಾರ್ಥನೆಯನ್ನು ಮಾಡಿ ನಾವು ದೇವರ ಆಶೀರ್ವಾದವನ್ನ ಅವ್ರು ಕೂಡ ನಾವು ಹೊಂದ್ಕೊಳ್ಳೋಣ. ಓಕೆ, ಈ ಸಮಯದಲ್ಲಿ ಬೇರೆ ಏನಾದ್ರು ಮನವಿ ಏನಾದ್ರು ಇದೆಯಂತ ನಿಮ್ಮಲ್ಲಿ? ಪ್ರದೀಪ್ ಅವ್ರಿಗೆ ಸ್ವಲ್ಪ ಅದು ಬಾಳ ಸಂಗತಿಗೋಸ್ಕರ ಪ್ರೇಯರ್ ಮಾಡಿ. ಪ್ರದೀಪ್ ಬಾಳ ಸಂಗತಿಗೋಸ್ಕರ. ಅಂಡ್ ಫಾರ್ ಮೈ ಫ್ಯಾಮಿಲಿ ಮೆಂಬರ್ಸ್. ಶೋರ್ ಶೋರ್. ಓಕೆ, ಬೇರೆ ಏನಾದ್ರು ಮನವಿ ಯಾರಾದ್ರೂ ಇದೆ ಅಂತೀರಾ? ನನಗೋಸ್ಕರ ಪ್ರೇಯರ್ ಮಾಡಿ ಸರ್.
ಓಕೆ, ಕೃಷ್ಣ ನಾಯಕ್ಗಾಗಿ ಪ್ರಾರ್ಥನೆ ಮಾಡೋಣ. ಕೃಷ್ಣ ನಾಯಕ್ ಆರೋಗ್ಯಕ್ಕಾಗಿ. ಓಕೆ, ಲೋಕೇಶ್ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ವೆಂಕಟೇಶ್ ಮತ್ತೆ ಮಮತಾ, ವೆಂಕಟೇಶ್ ಮಮತಾ ಆರೋಗ್ಯಕ್ಕಾಗಿ. ಸಮಸ್ಯೆ ಫಸ್ಟ್ ಕುಡಿತದಿಂದ ಬಿಡುಗಡೆ ಮಾಡಿ ಅವ್ರನ್ನ. ಓಕೆ, ಮಮತಾ ಯಾರು ಕುಡಿತಾರ? ಹಾ ಇಲ್ಲ ಫಸ್ಟ್ ರೀ, ವೆಂಕಟೇಶ್. ವೆಂಕಟೇಶ್ ಓಕೆ. ಓಕೆ, ಬೇರೆ ಏನಾದರೂ ಮನವಿ ಇದೆ ಅಂತೀರಾ? ಓಕೆ, ನಾವು ಈ ಸಮಯದಲ್ಲಿ ಪ್ರಾರ್ಥನಾ ಮನವಿಗಳನ್ನ ನಾನು ನಿಮಗೆ ಶೇರ್ ಮಾಡ್ತೇನೆ. ಆ ಒಂದು ಲಿಂಕ್ ಅಲ್ಲಿ ನೀವು ಇದಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಎಂಬುದಾಗಿ ನಾನು ಕೇಳ್ಕೊತೇನೆ. ಈಗಾಗಲೇ ಸುಮಾರು ಮನವಿಗಳಿದೆ. ಈ ಮನವಿಗಳ ನೀವು ನಾನು ಕೆಲವು ಈಗಾಗಲೇ ಕೊಟ್ಟಿರ್ತಕ್ಕಂತ ಕೆಲವು ಮನವಿಗಳಿಗೋಸ್ಕರ ನಾನು ಟೈಪ್ ಮಾಡ್ತಾ ಇರ್ತೇನೆ. ದಯವಿಟ್ಟು ಅದರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾನು ಕೇಳ್ಕೊತೇನೆ. ಓಕೆ, ಮೊದಲನೇ ಪ್ರಾರ್ಥನೆಯನ್ನ ಸಹೋದರಿ ವೆರೋನಿಕಾ ಅವರು ನಮಗೆ ಪ್ರಾರ್ಥನೆ ನಡೆಸಿಕೊಡುವ ಹಾಗೆ ನಾನು ಕೇಳ್ಕೊಡ್ತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಸಹೋದರಿ ವೆರೋನಿಕಾ ಅವರೇ ನೀವು ಪ್ರಾರಂಭ ಮಾಡಿ ಮೊದಲನೇ ಪ್ರಾರ್ಥನೆಯನ್ನ. ಓಕೆ ಸರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಸರ್ವವ್ಯಾಪಿಯು ಸೃಷ್ಟಿಗೆ ಸೃಷ್ಟಿಯನ್ನ ನಿರ್ಮಿಸಿದಂತಹ ಪರಲೋಕದ ತಂದೆಯೂ ಆಗಿರುವಂತಹ ನಮ್ಮ ಪರಲೋಕದ ತಂದೆಯ ದೇವರೇ, ರಾತ್ರಿ ವೇಳೆಯಲ್ಲಿ ನಾವೆಲ್ಲರೂ ಸ್ವಾಮಿ ಒಟ್ಟಾಗಿ ಸೇರಿಕೊಂಡು ನಿನ್ನನ್ನು ಪ್ರಾರ್ಥಿಸುವಂತೆಯೂ, ನಿನಗೆ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಸಲ್ಲಿಸುವಂತೆಯೂ, ನಿನ್ನ ಪವಿತ್ರ ವಾಕ್ಯಗಳನ್ನು ಕೇಳುವಂತೆಯೂ ನಮಗೆ ಕೊಟ್ಟಿರುವಂತಹ ಈ ಒಂದು ಅದ್ಭುತವಾದಂತಹ ಅವಕಾಶಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಜೀವಿಸಲು ಯೋಗ್ಯರು ಎಂಬುದಾಗಿ ನಮ್ಮನ್ನು ನಿರ್ಣಯಿಸಿ ಜೀವಿತರ ಮಧ್ಯದಲ್ಲಿ ನಮ್ಮೆಲ್ಲರನ್ನು ಇರಿಸಿದ್ದಿ ಸ್ವಾಮಿ, ಅದಕ್ಕಾಗಿ ಕೂಡ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕೊಟ್ಟಿರುವಂತಹ ಪವಿತ್ರವಾದ ವಾಕ್ಯಕ್ಕೋಸ್ಕರ ನಿನಗೆ ಸ್ತೋತ್ರ ಮಾಡುತ್ತೇವೆ. ಅವರ ಸೇವೆಯನ್ನು ಕೂಡ ನೀನು ಆಶೀರ್ವಾದ ಮಾಡಿ ಸ್ವಾಮಿ, ಅವರನ್ನು ನಿನ್ನ ಹೆಚ್ಚಾಗಿ ಸೇವೆಯಲ್ಲಿ ಉಪಯೋಗಿಸಿಕೋ ಎಂದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಮತ್ತು ಕನ್ನಡ ಸಭಾ ಶಾಲೆಗೋಸ್ಕರ ನಿಮಗೆ ಪ್ರಾರ್ಥನೆ ಮಾಡುತ್ತೇವೆ. ಘನಮಾನ ಮಹಿಮೆ ಸಲ್ಲಿಸುತ್ತೇವೆ. ಪ್ರತಿನಿತ್ಯವೂ ಸ್ವಾಮಿ ಎಡಬಿಡದೆ ನಿನ್ನನ್ನು ಆರಾಧಿಸುವಾಗ, ನಿನ್ನನ್ನು ಕೊಂಡಾಡುವಾಗ ಸ್ವಾಮಿ, ನಿನ್ನ ಕೃಪೆ ನಿನ್ನ ಆಶೀರ್ವಾದ ಸದಾಕಾಲವೂ ಸಂಸ್ಥೆಯ ಜೊತೆಯಲ್ಲಿರಲಿ ರಕ್ಷಕ. ಇದೇ ರೀತಿ ಸೇವೆಯು ಮುಂದುವರೆದು ಸ್ವಾಮಿ, ಲೋಕದ ಪ್ರತಿಯೊಬ್ಬ ಜನರಿಗೂ ನಿನ್ನ ವಾಕ್ಯವು, ನಿನ್ನ ಸಂದೇಶವು ಸ್ವಾಮಿ, ಶುಭ ಸಂದೇಶವು, ರಕ್ಷಣೆಯ ವಾಕ್ಯವು ತಲುಪಲಿಕ್ಕೆ ನೀನು ಸಹಾಯ ಮಾಡು. ನಡೆಸಿಕೊಂಡು ಹೋಗುತ್ತಿರುವಂತಹ ಪಾಸ್ಟರ್ ಅಯ್ಯನವರಿಗಾಗಿ, ಅವರ ಕುಟುಂಬಕ್ಕೋಸ್ಕರ ಬರುವಂತಹ ಎಲ್ಲಾ ಸಂದೇಶಕರನ್ನು ನೀನು ಆಶೀರ್ವಾದ ಮಾಡಿ ಸ್ವಾಮಿ. ಎಲ್ಲರ ಮುಖಾಂತರವಾಗಿ ನೀನು ಮಹಿಮೆ ಹೊಂದು. ಮತ್ತು ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಎಷ್ಟೋ ಜನರು ವಿಜ್ಞಾಪನೆಗಳನ್ನು ನಿನ್ನ ಹತ್ತಿರಕ್ಕೆ ತಂದಿರುತ್ತಾರೆ. ನಂಬಿಕೆಯಿಂದ ಸ್ವಾಮಿ ಪ್ರಾರ್ಥಿಸುವುದಾದರೆ ನಮಗೆ ಉತ್ತರ ಸಿಕ್ಕುತ್ತೆ ಎಂಬ ಒಂದು ನಿರೀಕ್ಷೆಯಲ್ಲಿ ಸ್ವಾಮಿ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಾಗ, ಎಲ್ಲ ವಿಜ್ಞಾಪನೆಗಳನ್ನು ಕೇಳಿ ನಿನ್ನ ಪರಲೋಕದ ಉನ್ನತವಾದಂತಹ ದ್ವಾರವನ್ನು ತೆಗೆದು ನಿನ್ನ ಸದೂತ್ತರ ಕೊಡು ಎಂದು ಬೇಡಿಕೊಳ್ಳುತ್ತೇವೆ. ಮೊದಲನೇದಾಗಿ ಮೋಹನ್ ರವರಿಗೆ ಸೀಮೆಯನ್ನಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಅವರಿಗೆ ಒಳ್ಳೆಯ ಆರೋಗ್ಯ ಕೊಡು, ಯಾವ ಸಮಸ್ಯೆ ಇದೆ ದೂರ ಮಾಡು ಸ್ವಾಮಿ. ಅಂಜಲಿ ಅವರ ಚರ್ಮದ ಸಮಸ್ಯೆಗೋಸ್ಕರ ಪ್ರಾರ್ಥಿಸ್ತೇನೆ. ಅವರಿಗೆ ಚರ್ಮಕ್ಕೆ ಸಂಬಂಧಿಸಿರುವಂತಹ ದೂರ ಮಾಡಿ ಅವರಿಗೂ ಕೂಡ ಸ್ವಸ್ಥತೆಯಲ್ಲಿ ನಡೆಸು. ಸುಜಾತರವರ ಆರೋಗ್ಯಕ್ಕೋಸ್ಕರ, ರವಿ ಭಕ್ತರಾಜ್ರವರ ಆರೋಗ್ಯಕ್ಕೋಸ್ಕರವಾಗಿ ಕೂಡ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅವರ ಆರೋಗ್ಯದಲ್ಲಿ ನೀನು ಒಂದು ಒಳ್ಳೆಯ ಸುಧಾರಣೆಯನ್ನು ಕೊಟ್ಟು ಅವರನ್ನು ನೀನು ಮಹಿಮೆಗೋಸ್ಕರ ಉಪಯೋಗಿಸಿಕೋ. ಮತ್ತು ಮೈಸೂರು ಸಭೆಯಲ್ಲಿ ವಿವೇಕ್ ಆಫ್ ಫೈರ್ಗಾಗಿ ನವೆಂಬರ್ ಸ್ವಾಮಿ 28 ಡಿಸೆಂಬರ್ 4 ನಡೆಯುವಂತಹ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಭೆಯಲ್ಲಿ ನೀನು ಜೊತೆಗಾರನಾಗಿದ್ದುಕೊಂಡು ಆ ಮೂಲಕವಾಗಿ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ. ಮಾರ್ಗರೇಟ್ ಅವರಿಗೋಸ್ಕರ ಮತ್ತು ಯಶ್ ರಾಜ್ ರವರ ಒಂದು ಮೂಗಿನ ಸಮಸ್ಯೆಗೋಸ್ಕರ ಬೇಡಿಕೊಳ್ತೇವೆ. ಅನೇಕ ದಿವಸಗಳಿಂದ ಇವರು ತಮ್ಮ ವಿಜ್ಞಾಪನೆಗಳನ್ನು ನಿನ್ನ ಮುಂದೆ ತಂದಿದ್ದಾರೆ ಸ್ವಾಮಿ. ಅತಿ ಬೇಗನೆ ಅವರ ಪ್ರಾರ್ಥನೆ ಕೇಳು. ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನೀನು ಅವರಿಗೆ ಸ್ವಸ್ಥತೆ ಕೊಡು, ಬಿಡುಗಡೆ ಕೊಡು ಸ್ವಾಮಿ. ನಳಿನ ನಿರ್ಮಲ್ ರವರ ಆರೋಗ್ಯಕ್ಕೋಸ್ಕರವಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಅವರಿಗೂ ಕೂಡ ಒಳ್ಳೆ ಆರೋಗ್ಯದಲ್ಲಿ ನಡೆಸು ಸ್ವಾಮಿ. ನಮ್ಮೆಲ್ಲರ ನೋವುಗಳನ್ನು, ಬೇನೆಗಳನ್ನು, ರೋಗಗಳನ್ನು ನೀನು ಶಿಲುಬೆಯಲ್ಲಿ ಹೊತ್ತಂತಹ ದೇವರು, ನಮಗೆ ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿ ಎಲ್ಲ ಕಷ್ಟವನ್ನು ಸಹಿಸಿದಂತ ದೇವರು ನೀನು ಸ್ವಾಮಿ. ಎಲ್ಲ ಕಷ್ಟಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ನಿನ್ನ ಪಾದಕ್ಕೆ ತರುತ್ತೇವೆ. ಎಲ್ಲರ ಒಂದು ಪ್ರಾರ್ಥನೆ ಕೇಳಿ ನೀನು ಸದೂತರ ಕೊಟ್ಟು, ಸ್ವಸ್ಥತೆ ಕೊಟ್ಟು, ಬರುವ ದಿನಮಾನಗಳಲ್ಲಿ ಅವರಿಂದ
ಸಾಕ್ಷಿಯು ಹೊರಡಲಿಕ್ಕೆ ನೀನು ಸಹಾಯ ಮಾಡುತ್ತಿ ಎಂಬುದಾಗಿ ನಂಬಿಕೆಯಿಂದ ಈ ಪ್ರಾರ್ಥನೆಯನ್ನು ನಿನ್ನ ಪಾದಕ್ಕೆ ತಂದು ಸ್ವಾಮಿ ವಿಶ್ವಾಸದಿಂದ ಬೇಡಿಕೊಳ್ಳುವವರಾಗಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ಓಕೆ, ಎರಡನೇ ಪ್ರಾರ್ಥನೆಯನ್ನ ಸಹೋದರ ಸಂಜೀವ್ ಕುಮಾರ್ ಅವರು ಮಾಡ್ತಾರೆ. ಎರಡನೇ ಪ್ರಾರ್ಥನೆಯನ್ನ ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ಭೂಮಿಯ ಆಕಾಶವನ್ನ ಸೃಷ್ಟಿಸಿದ ಕರ್ತನೇ, ನಮಗಿಂತ ನಾವು ಬಗ್ಗೆ ಚೆನ್ನಾಗಿ ತಿಳಿದಿರುವಂತ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಲ್ಪರು ಪಾಪಿಗಳಾಗಿರುವಂತಹ ನಾವು ನಿನ್ನ ಬಳಿ ಬಂದಿದ್ದೇವೆ. ದಯಮಾಡಿ ಕರ್ತನೇ, ಈ ಪ್ರಾರ್ಥನೆಯನ್ನ ಕೇಳು. ನನಗೋಸ್ಕರವಲ್ಲ ಸ್ವಾಮಿ, ನಿನ್ನ ನಾಮದ ಮಹಿಮೆಗೋಸ್ಕರ ಈ ಪ್ರಾರ್ಥನೆಯನ್ನ ಆಲಿಸು. ನಿನ್ನ ಮಕ್ಕಳಿಗೋಸ್ಕರ ನಿನ್ನ ಮಕ್ಕಳಿಗಾಗಿ ನೀವು ಪ್ರಾಣವನ್ನು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಈ ಪ್ರಾರ್ಥನೆಯನ್ನ ಆಲಿಸು. ಯಾವುದೇ ರೀತಿಯಾದಂತ ಪಾಪ ಈ ಪ್ರಾರ್ಥನೆಯನ್ನ ನಿನ್ನ ಬಳಿ ಬರಲು ತಡೀತಾ ಇದ್ದಂತ ಪಕ್ಷದಲ್ಲಿ ದಯಮಾಡಿ ನಮ್ಮ ಪಾಪಗಳನ್ನ ದಯವಿಟ್ಟು ಕ್ಷಮಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಕೃಷ್ಣ ನಾಯಕ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವರು ಎದ್ದು ನಡೆದಾಡಿ ಸಂತೋಷದಿಂದ ನಿನ್ನನ್ನು ಸ್ತುತಿಸುವಾಗೆ ಸಹಾಯ ಮಾಡು ಪ್ರಭುವೆ. ಅವರ ದೇಹದಲ್ಲಿ ನರ ಮೂಳೆ ಮಾಂಸ ಖಂಡಗಳು ಎಲ್ಲವೂ ಸಹ ಶಕ್ತಿಯನ್ನ ನೀಡು ಕರ್ತನೆ. ಅವರು ನಿನಗೋಸ್ಕರ ಸಾಕ್ಷ್ಯ ಮಗನಾಗಿ ಎದ್ದು ನಿಲ್ಲಲು ಸಹಾಯ ಮಾಡು. ನಮ್ಮೆಲ್ಲರಿಗಿರುವಂತಹ ಕಷ್ಟ ತೊಂದರೆ ಬಾಧೆ ನೋವುಗಳು ಬರೀ ನಿನ್ನ ನಾಮದ ಮಹಿಮೆಗಾಗಿ ಬರಲಿ ಸ್ವಾಮಿ. ನಮ್ಮ ಕಷ್ಟಗಳ ಮುಖಾಂತರ ನಿನ್ನನ್ನು ನಿನಗೆ ಹತ್ರ ಆಗುವಂತೆ ಈ ಕಷ್ಟಗಳಿಂದ ಪರಿಹಾರ ಹೊಂದಿ ನಿನ್ನನ್ನು ನಾವು ಕೊಂಡಾಡುವ ಹಾಗೆ ಈ ಕಷ್ಟಗಳು ನಮ್ಮ ಜೀವನದಲ್ಲಿ ನಡೆಸಲಿ ಸ್ವಾಮಿ. ಈ ಲೋಕದಲ್ಲಿ ನೀವು ಜಯ ಹೊಂದಿದ್ದೀರಾ. ನಿನ್ನ ಮಕ್ಕಳಾಗಿರುವಂತ ನಮ್ಮನ್ನು ಸಹ ಜಯದತ್ತ ನಡೆಸುವಂತೆ ದೇವರು ನೀವೊಬ್ಬರೇ ಕರ್ತನೆ. ವಿಶೇಷವಾಗಿ ರವಿ KGF ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕರು ಅಂತ್ಯಕಾಲದಲ್ಲಿ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ರಕ್ಷಕು ನೀನೇ, ವೈದ್ಯನು ನೀನೇ ಸ್ವಾಮಿ. ದಯಮಾಡಿ ರವಿ ಅವರನ್ನ ಆಶೀರ್ವದಿಸು. ಅವ್ರಿಗೆ ಯಾವುದೇ ರೀತಿಯಾದಂತ ಕಾಯಿಲೆ ಇದ್ದಂತ ಪಕ್ಷದಲ್ಲೂ ಸಹ ಅದನ್ನ ಸ್ವಸ್ಥಗೊಳಿಸುವಂತ ದೇವರು ನೀನೊಬ್ಬನೇ ಅಂತ ನಾವು ದೃಢವಾಗಿ ನಂಬಿದ್ದೇವೆ ಕರ್ತನೆ. ಯಾವ ವೈದ್ಯರು ಸಹ ಈ ಭೂಲೋಕದಲ್ಲಿ ಏನು ಮಾಡಿದರೂ ನಿನ್ನ ಆಶೀರ್ವಾದ ಇವಿಲ್ಲವೆಂದರೆ ಏನು ಸರಿ ಹೋಗದು ಕರ್ತನೆ. ಅದಕ್ಕಾಗಿ ನಮ್ಮ ಸೃಷ್ಟಿಯ ಮೂಲಕರ್ತು ನಿನ್ನ ಬಳಿ ಬಂದು ಬೇಡ್ತಾ ಇದ್ದೇವೆ. ಅವರನ್ನ ಆಶೀರ್ವದಿಸಿ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೀಡು. ಹಾಗೂ ಸ್ವಾಮಿ ಪ್ರೇಮನಾಥ್ ಕೋಲ್ಕರ್ ಅವರಿಗಾಗಿ ಹಾಗೂ ಕೃಪಾ ಸಾಮ್ಯಲ್ ಅವರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಆಸ್ತಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿರುವಾಗ ಕರ್ತನೆ ನೀನು ಕೊಟ್ಟರೆ ಮಾತ್ರ ಅದು ನಮಗೆ ಬೇಕು ಕರ್ತನೆ. ನಿನ್ನ ಚಿತ್ತ ಈ ಒಂದು ವಿಚಾರದಲ್ಲಿ ಇರಲಿ ಸ್ವಾಮಿ. ಅವರಿಗೆ ಬರಬೇಕಾದದ್ದು ನೀನು ಒದಗಿಸಿ ಕೊಡು ಕರ್ತನೆ. ಅದನ್ನ ಅವರು ಉಪಯೋಗಿಸಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿ ಅದನ್ನ ನೀನು ಒದಗಿಸಿಕೊಡು. ಇವೆಲ್ಲವೂ ಸಹ ನಿನ್ನ ಚಿತ್ತವಿದ್ದಂತ ಪಕ್ಷದಲ್ಲಿ ನೆರವೇರಲಿ ಸ್ವಾಮಿ. ಜೊತೆಗೆ ಯಶೋಧರವರ ಸುರಕ್ಷಿತವಾದಂತಹ ಹೆರಿಗೆಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನಾವು ತಿಳಿದಿದ್ದೇವೆ ಗರ್ಭಫಲ ಯಹೋವನಿಂದ ಬರುವಂತದ್ದು, ಅದು ಒಂದು ವಿಶೇಷವಾದಂತಹ ಉಡುಗೊರೆ ಪರಲೋಕದಿಂದ ಎಂಬುದಾಗಿ ದಯಮಾಡಿ ಈಕೆಯನ್ನ ಆಶೀರ್ವದಿಸು. ಆಕೆಯನ್ನ ನಡೆಸು. ಈ ಒಂದು ಸಮಯದಲ್ಲಿ ಆಕೆಗೆ ಬೇಕಾದಂತ ಎಲ್ಲಾ ಪೌಷ್ಟಿಕ ಅಂಶಗಳು ಜೊತೆಗೆ ಹೆರಿಗೆ ಆಗುವಾಗ ಆಕೆಗೆ ಶಕ್ತಿಯನ್ನ ನೀಡು ಸ್ವಾಮಿ. ಅವರ ಕುಟುಂಬದ ಮೈಕ್ ಅನ್ಮ್ಯೂಟ್ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರಿಗೆ ದಯಮಾಡಿ ಆತ್ಮಬಲವನ್ನ ನೀಡು ಕರ್ತನೆ. ಯಶೋಧರವರನ್ನು ಮತ್ತೊಮ್ಮೆ ಆಶೀರ್ವದಿಸಿ ನಡೆಸು ಕರ್ತನೆ. ಹಾಗೂ ರಿಚರ್ಡ್ ಮತ್ತು ಕಲ್ಪನಾ ಅವರಿಗಾಗಿ ಪ್ರಾರ್ಥಿಸ್ತೇನೆ ತಂದೆಯೇ. ನಿನ್ನ ಮಕ್ಕಳು ನಿನ್ನ ಚಿತ್ತದಂತೆ ಯೇಸುವಿನ ಹೆಸರಿನಲ್ಲಿ ಬೇಡಿದರೆ ಆ ಪ್ರಾರ್ಥನೆಯನ್ನ ಆಲಿಸ್ತೇನೆ ಅಂತ ಹೇಳಿರುವಂತ ಕರ್ತನೆ. ಸತ್ಯವೇದದಲ್ಲಿ ನೀನು ತಿಳಿಸಿದ್ಯಾ ಗರ್ಭಫಲ ಯಹೋವನಿಂದ ಬರುವಂತ ಉಡುಗೊರೆ ಎಂಬುದಾಗಿ, ಅದು ಈ ನಿನ್ನ ಮಕ್ಕಳಿಗೆ ದಯಪಾಲಿಸು ಸ್ವಾಮಿ. ಇದು ನಿನ್ನ ಚಿತ್ತದ ವಿರುದ್ಧವಾಗಿ ಇದೆ ಅಂತ ನಾನು ಅನಿಸ್ತಾ ಇಲ್ಲ ಕರ್ತನೆ. ಅದಕ್ಕೋಸ್ಕರ ಇದನ್ನ ನಿನ್ನ ಪಾದಗಳನ್ನ ಹಿಡಿದು ಬೇಡ್ತಾ ಇದ್ದೇವೆ. ದಯಮಾಡಿ ಅವರಿಗೆ ಗರ್ಭಫಲವನ್ನ ನೀಡು, ಅವರನ್ನ ನಡೆಸು, ಸಂತಾನ ಭಾಗ್ಯವನ್ನ ನೀಡು ಕರ್ತನೆ. ಆ ಒಂದು ಮಕ್ಕಳನ್ನ ಅವರು ನಿನ್ನ ಭಯಭಕ್ತಿಯಲ್ಲಿ ಬೆಳೆಸುವಾಗೆ, ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸುವಾಗೆ ಈ ಕುಟುಂಬವನ್ನು ಆಶೀರ್ವದಿಸು. ಹಾಗೂ ಸ್ವಾಮಿ, ಅನೇಕ ಕುಟುಂಬಗಳು ಈ ಸಬ್ಬತ್ ಶಾಲೆಯ ಮುಖಾಂತರ ಹಾಗೂ ಅನುದಿನದ ಕಾರ್ಯಕ್ರಮದ ಮುಖಾಂತರ ಆಶೀರ್ವಾದವನ್ನ ಪಡೀತಾ ಇದ್ದಾರೆ. ಎಷ್ಟೋ ಜನ ನಿನ್ನ ವಾಕ್ಯವನ್ನು ಕಲಿತಾ ಇದ್ದಾರೆ, ಎಷ್ಟೋ ಜನರು ಕಲಿತಿರುವಂತ ನಿನ್ನ ವಾಕ್ಯವನ್ನು ಹಂಚಿಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೀನು ಈ ಕಾರ್ಯಕ್ರಮದ ಮುಖಾಂತರ ನಡೆಸ್ತಾ ಇದೀಯಾ, ನಿನಗೆ ಸ್ತೋತ್ರ ಉಂಟಾಗಲಿ. ಈ ಮಕ್ಕಳನ್ನ ಇದೇ ರೀತಿ ಆಶೀರ್ವದಿಸು. ನಮ್ಮೆಲ್ಲರಿಗೂ ನಿನ್ನ ಜ್ಞಾನವನ್ನ ನೀಡು.
ಇದಕ್ಕೆ ಬೇಕಾದಂತ ಎಲ್ಲಾ ರಿಸೋರ್ಸಸ್ ಅನ್ನ ನೀನು ನೀಡು ಸ್ವಾಮಿ. ಇದಕ್ಕೆ ಭಾಗಿಯಾಗುವಂತ ನಿನ್ನ ಮಕ್ಕಳಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಶಕ್ತಿ ಹಣಕಾಸು ಯಾವುದೇ ಇರಲಿ ಅದನ್ನ ನೀಡು ಕರ್ತನೆ, ಇವರನ್ನ ನಡೆಸು ಪ್ರಭುವೆ. ಇದರ ಮುಖಾಂತರ ಇನ್ನ ಅನೇಕ ಜನರು ನಿನ್ನ ವಾಕ್ಯವನ್ನ ಕಲಿಯುವ ಹಾಗೆ ಸಹಾಯ ಮಾಡು. ಹಾಗೂ ಸ್ವಾಮಿ ಸುದೀಕ್ಷಾ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಆರೋಗ್ಯದಲ್ಲಿ ಯಾವ ತೊಂದರೆ ಇದೆಯೋ ನಾನು ಅರಿಯ ಸ್ವಾಮಿ. ಆಕೆಯನ್ನ ಸೃಷ್ಟಿಸಿದಂತಹ ದೇವರು ನೀನು, ಆಕೆಯನ್ನ ಮುಟ್ಟಿ ಗುಣಪಡಿಸಿ ನಡೆಸು ಸ್ವಾಮಿ. ಸತೀಶ್ ರವರ ಆರೋಗ್ಯಕ್ಕಾಗಿಯೂ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಮತ್ತೊಮ್ಮೆ ಅವರು ಎಲ್ಲಿದ್ದಾರೆ, ಯಾರು, ಅವ್ರಿಗೆ ಏನ್ ಕಾಯಿಲೆ ಅನ್ನೋದು ನಾನು ಅರಿಯ, ಆದ್ರೆ ಅವರನ್ನ ಸೃಷ್ಟಿಸಿರುವಂತ ದೇವರು ನೀನು. ದಯಮಾಡಿ ಅವರನ್ನ ಮುಟ್ಟಿ ಗುಣಪಡಿಸು ಕರ್ತನೆ. ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಟ್ಟಿದ್ದೀನಿ. ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳಿ ಆಶೀರ್ವದಿಸುವುದು ಮಾತ್ರವಲ್ಲದೆ ಸ್ವಾಮಿ, ನಮ್ಮೆಲ್ಲರನ್ನೂ ಸಹ ಈ ಅಂತ್ಯ ಕಾಲದಲ್ಲಿ ನಿನ್ನೊಂದಿಗೆ ನಡೆಯುವ ಹಾಗೆ ಸಹಾಯ ಮಾಡು. ನಮ್ಮ ನಮ್ಮ ಒಂದು ನಮ್ಮ ಆಲೋಚನೆಗಳನ್ನ, ನಮ್ಮ ಹೃದಯಗಳನ್ನ, ನಮ್ಮ ವಾಡಿಕೆಗಳ ಎಲ್ಲವನ್ನು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸಿ ಪರಲೋಕ ರಾಜ್ಯಕ್ಕಾಗಿ ತವಕ ಪಡುವ ಹಾಗೆ, ಪರಲೋಕಕ್ಕಾಗಿ ನಾವು ಸಿದ್ಧರಾಗುವ ಹಾಗೆ, ಯೇಸು ಸ್ವಾಮಿಯವರೊಂದಿಗೆ ಪ್ರತಿದಿನ ನಡೆಯುವ ಹಾಗೆ ನಮ್ಮನ್ನ ಆಶೀರ್ವದಿಸು. ಬರಲಿರುವಂತಹ ಘೋರ ಕಷ್ಟದ ದಿನಗಳನ್ನ ಎದುರಿಸುವಂತಹ ಆತ್ಮಬಲ, ನಿನ್ನ ಮೇಲೆ ನಂಬಿಕೆಯನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನೀಡ್ಬೇಕಂತ ಹೇಳ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ಸ್ವಾಮಿ. ಆಮೇಲೆ ಮೂರನೇ ಪ್ರಾರ್ಥನೆಯನ್ನ ಬದುಕರಂತ ಅಷ್ಟೇ ಸೋಲಮನ್ ಅವರು ನಮ್ಗೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಈ ಒಂದು ಸಬತ್ ಶಾಲೆಯ ಪಾಠಗಳನ್ನ ನಿನ್ನ ಪ್ರಿಯ ಮಗನಾದಂತ ಸಂಜೀವ್ ಮುಖಾಂತರವಾಗಿ ನಾವು ಕಲೀಲಿಕ್ಕಾಗುವಂತೆ ನಿನ್ನ ಭಾಗ್ಯವನ್ನು ಕೊಟ್ಟಿದ್ದೀರಿ. ಹಾಗೂ ಆತನ ತಂದಂತ ವಾಕ್ಯಗಳಿಗೋಸ್ಕರ ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ದಿನ ಈ ಮಾಧ್ಯಮದಲ್ಲಿ ಸೇರಿರುವಂತಹ ಪ್ರತಿಯೊಂದು ವ್ಯಕ್ತಿಗಳಿಗೆ ಹೆಸರಾಗಿ ನೀನು ಆಶೀರ್ವದಿಸಿರೆಂದು ನಾವು ಪ್ರಾರ್ಥಿಸ್ತೇವೆ. ಅದರಲ್ಲೂ ಸ್ವಾಮಿ ವಿಶೇಷವಾಗಿ ಕೆಲವರು ತಮ್ಮ ಮನವಿಗಳನ್ನ ಒಪ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ಎರಡು ವಿಜ್ಞಾಪನೆಗಳನ್ನ ಎರಡು ವ್ಯಕ್ತಿಗಳ ಮುಖಾಂತರವಾಗಿ ಈಗ ಎರಡು ಪ್ರಾರ್ಥನೆಗಳನ್ನ ಈಗಾಗಲೇ ನಾವು ಕೇಳಿದ್ದೇವೆ. ಈ ಕೊನೆಯ ಪ್ರಾರ್ಥನೆಯಲ್ಲಿ ಸ್ವಾಮಿ ಸಹೋದರಿ ಮಮತಾ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ಹಾಗೂ ಸ್ವಾಮಿ ಅವ್ರು ಯಾವ ಕಷ್ಟವನ್ನು ಅನುಭವಿಸ್ತಿದ್ದಾರೋ ನಮಗೆ ಗೊತ್ತಿಲ್ಲ ದೇವರೇ, ಆದರೆ ಅವರ ಸಮಸ್ಯೆಯನ್ನ ತಿಳಿದಾತನು ನೀನಾಗಿರುವುದರಿಂದ ಅವರನ್ನು ಸ್ಪರ್ಶಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇವೆ ದೇವರೇ. ಹಾಗೂ ಪರಲೋಕದಲ್ಲಿ ಕುಡಿತಕ್ಕಂಥವರು ಮದ್ಯಪಾನವನ್ನ ಮಾಡತಕ್ಕಂಥವರು ಇರುವುದಿಲ್ಲ ಎಂಬುದಾಗಿ ನಮ್ಮ ಪ್ರಿಯ ಸಹೋದರ ಅಂತ ವೆಂಕಟೇಶ್ಗಾಗಿ ಪ್ರಾರ್ಥಿಸುವಂತರಾಗಿ ಇದ್ದೇವೆ. ಆತನು ಸ್ವಾಮಿ ತನ್ನ ಕುಡಿತದಿಂದ ಬಿಡುಗಡೆಯನ್ನು ಹೊಂದಿ ನಿನ್ನ ಪರಲೋಕ ರಾಜ್ಯದಲ್ಲಿ ಆತನು ಕಾಣುವಂತನಾಗಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ ಸ್ವಾಮಿ. ಹಾಗೂ ಲೀಲಾ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ. ಅವರ ಸಮಸ್ಯೆ ಏನಾಗಿದೆಯೋ ಗೊತ್ತಿಲ್ಲ, ನೀನು ಅವರ ಹತ್ತಿರವಾಗಿರು ಸ್ವಾಮಿ. ಸೌಮ್ಯ ಕುಟುಂಬದ ಸಮಸ್ಯೆಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗೂ ನಮ್ಮ ಹಿರಿಯರಂತ ಲೋಕೇಶ್ ಮತ್ತು ಅವರ ಮಗನಾದಂತ ರಾಹುಲ್ ಅವರಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಆತನಿಗೆ ಅತಿ ಶೀಘ್ರದಲ್ಲಿ ಸ್ವಾಮಿ ಯಾವುದಾದ್ರೂ ಒಂದು ಕೆಲಸವೋ ವ್ಯವಸ್ಥೆ ಆಗಲಿ, ಹಾಗೂ ಆತನು ತನ್ನ ಕೆಲಸದಲ್ಲಿ ನಿನಗೆ ಮಹಿಮೆಯನ್ನು ತರುವ ಹಾಗೆ ನೀನು ಕಾರ್ಯ ಮಾಡಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಹಾಗೂ ಜಸ್ಟಿನ್ಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಕೋಮದಲ್ಲಿದ್ದಾರೆ, ಆತನ ಸಮಸ್ಯೆಯನ್ನ ನೀನ್ ತಾನೇ ಬಲ್ಲವರಾಗಿದ್ದೀರಿ ಸ್ವಾಮಿ. ಆರೋಗ್ಯದಾಯಕನಾದ ಯೋರಾಫ ನೀನು ಆತನ ದೇಹವನ್ನು ಸ್ಪರ್ಶಿಸುವುದಾದರೆ ಕರ್ತನೆ, ಕೋಮದಲ್ಲಿರ್ತಕ್ಕಂಥ ವ್ಯಕ್ತಿಯು ಜೀವವನ್ನು ಪಡೆದು ನಿನಗೆ ಸಾಕ್ಷಿಯುಳ್ಳ ಮಗನಾಗಿ ಹೊರಹೊಮ್ಮ ಬಲ್ಲನು ಎಂಬುದಾಗಿ ನಾವು ನಂಬಿರುತ್ತೇವಂತವರಾಗಿದ್ದೇವೆ ದೇವರೇ. ಅಪ್ಪ ತಂದೆಯೇ ಅವರ ಕೂಗನ್ನ ಕೇಳು. ಸಹೋದರಿ ತಮ್ಮ ಜೀವಿತದಲ್ಲಿ ಹಿಂದೆಂದೂ ಕಾಣದಂತ ಅದ್ಭುತವನ್ನ ಕಂಡು ನಿನಗೆ ಮಹಿಮೆಯನ್ನ ತರುವಂತವರಾಗ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗೂ ಶಾಂತಮ್ಮ ಅವರ ಮನೆ ರಿಜಿಸ್ಟ್ರೇಷನ್ಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಈ ಲೋಕದಲ್ಲಿ ನೀನು ಯೇಸಾಯನ ಬರೆದಂತ ಗ್ರಂಥದಲ್ಲಿ ಹೇಳಿದ್ದೀರಿ, ಮನೆಗಳನ್ನ ಕಟ್ಟಿರಿ, ಕುಟುಂಬಗಳನ್ನ ಮಾಡಿರಿ, ಮಕ್ಕಳನ್ನ ಪಡೆಯಿರಿ ಎಂಬುದಾಗಿ ಹೇಳಿದ್ದೀರಿ. ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಶಾಂತಮ್ಮನವರನ್ನ ನೀವು ನಡೆಸುತ್ತಿದ್ದಕ್ಕಾಗಿ ಸ್ತೋತ್ರ ದೇವರೇ. ಹಾಗೂ ಗೌರಮ್ಮ ಅವರ ಮಗ ಸ್ವಾಮಿ ಸಿ ಎ ಪರೀಕ್ಷೆಗಾಗಿ ಹೋಗುವಂತನಾಗಿದ್ದಾನೆ, ಆತನನ್ನು ಆಶೀರ್ವಾದ ಮಾಡು. ಪರೀಕ್ಷೆಗಳನ್ನ ಸುಲಭವಂತ ರೀತಿಯಲ್ಲಿ ಆತನು ಎದುರಿಸಿ
ನಿನಗೆ ಸಾಕ್ಷಿಯುಳ್ಳ ಮಗನಾಗಿ ಜೀವಿಸುವ ಹಾಗೆ ಕೃಪೆ ತೋರಿಸಿರೆಂದು ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಅಪ್ಪ ತಂದೆಯೇ, ಒಂದು ಪಕ್ಷ ನಮ್ಮ ಕೂಗು ನಿಮ್ಮ ಸನ್ನಿಧಿಗೆ ಮುಟ್ಟದೇ ಇರುವಂತ ಪಾಪಗಳು ನಮ್ಮಲ್ಲಿ ಇದ್ದಂತ ಪಕ್ಷದಲ್ಲಿ ನಾವು ಪಾಪಿಗಳೆಂಬುದಾಗಿ ಅರಿಕೆ ಮಾಡಿಕೊಂಡು ಸ್ವಾಮಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಯಾಚಿಸುವರಾಗಿದ್ದೇವೆ. ನೀನ್ ತಾನೇ ನಮ್ಮ ಎಲ್ಲಾ ತಪ್ಪು ದೋಷಗಳನ್ನು ಮನ್ನಿಸಿ ನಮ್ಮನ್ನ ನಿಷ್ಕಳಂಕರನ್ನಾಗಿ ಮಾಡಬೇಕೆಂದು ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಈ ರಾತ್ರಿ ಹೊತ್ತಿನಲ್ಲಿ ಸ್ವಾಮಿ, ನಾವು ಈ ಕೂಟವನ್ನು ಮುಗಿಸಿಕೊಂಡು ನಮ್ಮ ಆಹಾರಗಳನ್ನ ಸೇವಿಸಿ ನಾವು ನಿದ್ರೆಗೆ ಹೋಗುವಾಗ ನಮ್ಮೆಲ್ಲರಿಗೂ ಸುಖಕರವಂತ ನಿದ್ರೆಯನ್ನು ಕೊಟ್ಟು ಮತ್ತೊಂದು ಸಂತೋಷಕರವಾದಂತ ಉದಯ ಕಾಲಕ್ಕಾಗಿ ನಮ್ಮನ್ನೆಲ್ಲರನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ, ಬರಲಿ ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಅಂಬು ಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರ ನಿಮಿತ್ತ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ಸೇರಿರುವಂತಹ ಪ್ರತಿಯೊಬ್ಬನಿನ ಮಕ್ಕಳ ಮೇಲೆಯೂ, ಈ ಕೂಟವನ್ನ ದಿನನಿತ್ಯವಾಗಿ ಸ್ವಾಮಿ ಆಯೋಜಿಸಿರ್ತಕ್ಕಂಥ ನಿನ್ನ ಪ್ರಿಯ ಸೇವಕರ ಮೇಲೆಯೂ, ಹಾಗೂ ಸ್ವಾಮಿ ಎಲ್ಲಾ ವಿಜ್ಞಾಪನೆಗಳನ್ನ ಕೇಳಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಂದು ಎಂದೆಂದು ನಿರಂತರಕ್ಕೂ ಇರಲಿ ಸ್ವಾಮಿ. ಆಮೇನ್ ಆಮೇನ್.